ओम शांति, ओम शांति, ओम शांति, ओम।
ಓಂ ಶಾಂತಿ. ಶಿವತಂದೆಯ ನೆನಪಿದೆಯೇ? ಮುರುಳಿಯ ದಿನಾಂಕ 30/11/2021. ಬಾಬಾ ತಿಳಿಸ್ತಾರೆ, ಮೀಠೆ ಬಚ್ಚೆ ಸವೇರೆ ಸವೇರೆ ಉಠ್ ಬಾಪ್ ಕೋ ಯಾದ ಕರೋ ತೋ ಸತೋ ಪ್ರಧಾನ ಬನ್ ಜಾಯೆಂಗೆ. ಅಮೃತ್ ವೇಲೆ ಕಾ ಸಮಯ ಬಹುತ್ ಅಚ್ಚಾ ಹೇ. ಮಧುರ ಮಕ್ಕಳೇ, ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿರಿ, ಆಗ ಸತೋ ಪ್ರಧಾನ ಆಗುತ್ತೀರಿ. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿರಿ, ಆಗ ಸತೋ ಪ್ರಧಾನ ಆಗುತ್ತೀರಿ. ಬೆಳಗ್ಗೆ ಅಂದರೆ ಅಮೃತ್ ವೇಲೆ ಕಾ ಸಮಯ ಬಹುತ್ ಅಚ್ಚಾ ಹೇ, ಅಮೃತ ವೇಳೆಯ ಸಮಯ. ಬೆಳಗ್ಗೆ 2 ಗಂಟೆಯಿಂದ 5 ಗಂಟೆಯವರೆಗಿನ ಸಮಯ ಇದೆ, ಅದು ಅಮೃತ ವೇಳೆಯ ಸಮಯ, ಬಹಳ ಒಳ್ಳೆಯದು. ಆ ಸಮಯದಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡಿದಾಗ ಸತೋ ಪ್ರಧಾನ ಆಗುತ್ತೇವೆ. ಪ್ರಶ್ನ, ಆಜ್ಞಾಕಾರಿ ಬಚ್ಚೋಂಕಿ ನಿಶಾನೆ ಯಾಕೆ ಯಾಕೆ ಹೋಗಿ? ಆಜ್ಞಾಕಾರಿ ಮಕ್ಕಳ ಲಕ್ಷಣಗಳೇನು? ಆಜ್ಞಾಕಾರಿ ಮಕ್ಕಳ ಲಕ್ಷಣಗಳೇನು? ಉತ್ತರ್, ಆಜ್ಞಾಕಾರಿ ಬಚ್ಚೆ ಊಂಚೆ ತೇ ಊಂಚೆ ಬಾಪಕ್ಕೆ ಮಹಾವಾಕ್ಯೋಂಕು ಸಿರ್ ಪರ್ ರಖೆಂಗೆ, ಅರ್ಥಾತ್ ಅಪನೆ ಜೀವನ್ ಮೇ ಧಾರಣ ಕರೆಂಗೆ. ಆಜ್ಞಾಕಾರಿ ಮಕ್ಕಳ ಲಕ್ಷಣಗಳನ್ನು ಬಾಬಾ ಹೇಳ್ತಾರೆ. ಮೊದಲನೇದು, ಶ್ರೇಷ್ಠ ಅತಿ ಶ್ರೇಷ್ಠ ತಂದೆಯ ಮಹಾವಾಕ್ಯಗಳನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡುತ್ತಾರೆ. ಶ್ರೇಷ್ಠ ಅತಿ ಶ್ರೇಷ್ಠ ತಂದೆಯ ಮಹಾವಾಕ್ಯಗಳನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡುತ್ತಾರೆ. ಎರಡನೇದು, ಉನ್ಕಿ ಚಲನ್ ಬಡಿ ರಾಯಲ್ ಹೋಗಿ, ಅವರ ನಡವಳಿಕೆ ಬಹಳ ರಾಯಲ್ ಇರ್ತದೆ, ಅವರ ಚಲನೆ ಬಹಳ ಘನತೆಯಿಂದ ಇರುತ್ತದೆ. ವೇ ಬಡೆ ಧೈರ್ಯವತ್ತು ಹೊಂಗೆ, ಮತ್ತೆ ಹೇಗಿರ್ತಾರೆ ಆಜ್ಞಾಕಾರಿ ಮಕ್ಕಳು? ಧೈರ್ಯವಂತರಾಗಿರುತ್ತಾರೆ. ಉನ್ಹೆ ವಿಶ್ವಕ್ಕೆ ಮಾಲಿಕ್ ಪನ್ಕ ಗುಪ್ತ ನಶಾ ಹೋಗ, ಯಾರು ಬಾಬಾ ಹೇಳಿದಂಗೆ ನಡೀತಿರ್ತಾರೆ, ಬಾಬನ ಶ್ರೀಮಂತದಂತೆ ನಡೀತಿರ್ತಾರೆ, ಅಂತಹ ಮಕ್ಕಳಿಗೆ ವಿಶ್ವದ ಮಾಲೀಕತ್ವದ ಗುಪ್ತ ನಶೆ ಇರ್ತದೆ. ಅವರಿಗೆ ವಿಶ್ವದ ಮಾಲೀಕತ್ವದ ಗುಪ್ತ ನಶೆ ಇರುತ್ತದೆ. ಆಜ್ಞಾಕಾರಿ ಬಚ್ಚೆ ಅಪನೆ ಕಿಸಿ ಬಿ ಕರ್ಮ ಸೆ ಬಾಪ್ ದಾದಾಕ್ಕೆ ಇನ್ಸಲ್ಟ್ ನಹಿ ಹೊನೆ ದೇಂಗೆ. ಆಜ್ಞಾಕಾರಿ ಮಕ್ಕಳು ತಮ್ಮ ಯಾವ ಕರ್ಮದಿಂದಲೂ ಬಾಪ್ ದಾದಾರವರಿಗೆ ಇನ್ಸಲ್ಟ್ ಆಗಲು ಬಿಡುವುದಿಲ್ಲ. ಆಜ್ಞಾಕಾರಿ ಮಕ್ಕಳು ತಮ್ಮ ಯಾವ ಕರ್ಮದಿಂದಲೂ ಬಾಪ್ ದಾದಾರವರಿಗೆ ಇನ್ಸಲ್ಟ್ ಆಗಲು ಬಿಡೋದಿಲ್ಲ. ಇನ್ಸಲ್ಟ್ ಕರ್ನೆ ವಾಲೆ ಅರ್ಥಾತ್ ಅವಜ್ಞಾ ಕರ್ನೆ ವಾಲೆ ಬಚ್ಚೆ ಬಹುತ್ ಡಿಸ್ ಸರ್ವಿಸ್ ಕರ್ತೆ ಹೇ, ಇನ್ಸಲ್ಟ್ ಮಾಡೋರು ಅಂದ್ರೆ ಅರ್ಥ ಬಾಬನ ಆದೇಶದ ಉಲ್ಲಂಘನೆ ಮಾಡೋರು, ಅವಜ್ಞ ಮಾಡುವಂತಹ ಮಕ್ಕಳು ಬಹಳ ಡಿಸ್ಸರ್ವಿಸ್ ಮಾಡ್ತಾರೆ. ಆಜ್ಞಾಕಾರಿಗಳು ಸರ್ವಿಸ್ ಮಾಡ್ತಾರೆ ತಮ್ಮ ಪ್ರತಿ ಕರ್ಮದಿಂದಲೂ. ಆಜ್ಞಾಕಾರಿ ಬಚ್ಚೆ ಸದಾ ಫಾಲೋ ಫಾದರ್ ಕರ್ತೆ ಕಭಿ ಉಲ್ಟಾ ಕಾಮ್ ನಹಿ ಕರ್ತೆ. ಆಜ್ಞಾಕಾರಿ ಮಕ್ಕಳು ಸದಾ ಫಾಲೋ ಫಾದರ್ ತಂದೆಯನ್ನು ಫಾಲೋ ಮಾಡ್ತಿರ್ತಾರೆ, ಎಂದಿಗೂ ಉಲ್ಟಾ ಕರ್ಮ ಮಾಡುವುದೇ ಇಲ್ಲ. ಇವು ಆಜ್ಞಾಕಾರಿ ಮಕ್ಕಳ ಲಕ್ಷಣಗಳು. ಗೀತೆ, ಚೋಡ್ಬಿದೆ ಆಕಾಶ ಸಿಂಹಾಸನ, ಆಕಾಶ ಸಿಂಹಾಸನವನ್ನು ಬಿಟ್ಟುವ. ಓಂ ಶಾಂತಿ. ಮೀಠೆ ಮೀಠೆ ರುಹಾನಿ ಬಚ್ಚನ್ನೆದ್ದು ಅಕ್ಷರ್ಸನೆ, ಅಬ್ ಬಚ್ಚೆ ತು ಇನ್ಕಾ ಅರ್ಥ ಸಮಜ್ ಹಿ ಗಯೇ ಹೇ ಕಿ ಬಾಪ್ ಯಹಾ ಹೇ. ಮಧುರ ಮಧುರ ಆತ್ಮಿಕ ಮಕ್ಕಳು, ಎರಡು ಅಕ್ಷರಗಳನ್ನು ಕೇಳಿದ್ದೀರಿ, ಮಕ್ಕಳಿಗಂತೂ ಅರ್ಥ ಗೊತ್ತಾಗಿದೆ. ಬಾಬಾ ಇಲ್ಲಿ ಬಂದಿದ್ದಾರೆ, ಬಾಪ್ ಬೈಟ್ ರೈಟ್ ಬಾತ್ ಸಮಝಾತೆ ಹೇ ಕ್ಯೋಂಕಿ ಹರೇಕ್ ಬಾತ್ ಮನುಷ್ಯ ಜೊ ಕಹತೆ ಹೇ ಜ್ಞಾನ್ ಕೆ ಬಾರೆ ಮೇ ವಾ ಈಶ್ವರ್ ಕೆ ಸಾತ್ ಮಿಲ್ನೆ ಕೆ ಬಾರೆ ಮೇ ವಹ್ ಹೇ ರಾಂಗ್. ಬಾಬಾ ಮಕ್ಕಳಿಗೆ ಸರಿಯಾದಂತ ಮಾತುಗಳನ್ನೇ ತಿಳಿಸ್ಕೊಡ್ತಾರೆ, ರೈಟ್ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ಏಕೆಂದ್ರೆ ಪ್ರತಿಯೊಂದು ಮಾತು ಮನುಷ್ಯರೇನ್ ಹೇಳ್ತಾರೆ, ಜ್ಞಾನದ ವಿಷಯದ ಬಗ್ಗೆ ಇರ್ಬೋದು, ಈಶ್ವರನ ಜೊತೆ ಮಿಲನ ಮಾಡುವಂತ ವಿಷಯದ ಬಗ್ಗೆ ಇರ್ಬೋದು, ಮನುಷ್ಯರೇನ್ ಹೇಳ್ತಾರ ಅದು ಸುಳ್ಳು. ಅಬ್ ಗೀತ್ಕೆ ಅಕ್ಷರ್ ಸುನೆ ಚೋಡ್ಬಿದೆ ಆಕಾಶ ಸಿಂಹಾಸನ್, ಲೇಕಿನ್ ಆಕಾಶ ಸಿಂಹಾಸನ್ ಕ್ಯಾ ಹೇ ಏಕೋ ಏಕೋ ಪತಾ ನಹಿ ಹೇ.
ಗೀತೆಯ ಎರಡು ಶಬ್ದಗಳನ್ನಂತೂ ಕೇಳಿದ್ದೀರಿ, ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಅಂತ. ಅಂದ್ರೆ ಆಕಾಶದಲ್ಲಿ ಸಿಂಹಾಸನ ಇರ್ತದೆ ಅನ್ನುವಂಥ ಮಾತಲ್ಲ. ಪತಿತ್ ಪಾವನ್ ಕೋತು ಆನಾಹಿ ಹೇ, ಭಗವಂತ ಇರೋದು ಪರಮಧಾಮದಲ್ಲಿ ಆಕಾಶದಿಂದ ಆಚೆಗೆ. ಅಲ್ಲಿದ್ದವರು ಇಲ್ಲಿ ಬರಲೇಬೇಕು ಪತಿತರನ್ನು ಪಾವನ ಮಾಡೋದಕ್ಕಾಗಿ. ಕೊಯ್ ಕಹತೆ ಹೇ ಭಗವಾನ್ ಹೇ ನಹಿ, ಕೆಲವರೇನ್ ಹೇಳ್ತಾರೆ ಭಗವಂತನೇ ಇಲ್ಲ ಅಂತ ಹೇಳ್ತಾರೆ. ಕೊಯ್ ಕಹತೆ ಹೇ ಸಬ್ ಭಗವಾನ್ ಹೇ ಭಗವಾನ್ ಹೇ, ಕೆಲವರು ಭಗವಂತ ಇಲ್ಲ ಅಂತಂದ್ರೆ ಕೆಲವರು ಎಲ್ಲರಲ್ಲಿನೂ ಭಗವಂತ ಇದ್ದಾರೆ, ಪರಮಾತ್ಮ ಸರ್ವ ವ್ಯಾಪಿಯಾಗಿದ್ದಾರೆ ಅಂತ ಹೇಳಿಬಿಡ್ತಾರೆ. ಆಯೇಗಾಕ್ಯೋ, ಎಲ್ಲರಲ್ಲಿನೂ ಭಗವಂತನೇ ಇದ್ದಾರೆ ಅಂದ್ರೆ ಇನ್ನವರು ಬೇರೆ ಕಡೆ ಎಲ್ಲೋ ಇದ್ದವರು ಬರ್ಬೇಕು, ಎಲ್ಲಿಂದ ಬರ್ಬೇಕು? ಬಾಬಾ ಹೇಳ್ತಾರೆ, ಯತ್ತೋ ತುಂಬ ಚೊನ್ನೆ ಜಾನ ಹೇಕಿ ಬಾ ಪಾಯ ಹೇ ಫಿರ್ ಗಾಯನಾದಿ ಸಬ್ ಭಕ್ತಿ ಮಾರ್ಗಕ ಸುನನ ಅಚ್ಚನ ಹಿಲಕ್ತ. ಮಕ್ಕಳಿಗೆ ಗೊತ್ತಿದೆ ತಂದೆ ಬಂದಿದ್ದಾರೆ ಈಗ ಅಂದಾಗ, ಈ ಗಾಯನ ಈ ಹಾಡುಗಳೇನೆಲ್ಲ ಇದೆ ಇವೆಲ್ಲ ಭಕ್ತಿ ಮಾರ್ಗದ್ದು, ಅವನ್ನು ಕೇಳಲಿಕ್ಕೂ ಸಹ ಇಷ್ಟ ಆಗೋದಿಲ್ಲ ಈಗ ಮಕ್ಕಳಿಗೆ. ಪತಿತ್ ಪಾವನಾಕರ್ ಅಪನಾ ಪರಿಚಯ ದೇಕರ್ ರಚನಾಕ್ಕೆ ಆದಿ ಮಧ್ಯಂತಿಕಾರ ಸಂಜಾತೆ ಹೇ, ಪತಿತ ಪಾವನ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ಕೊಟ್ಟು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ಕೊಡ್ತಾರೆ ಬಾಬಾ. ಬಾಕಿ ದುನಿಯಾ ಮೇ ಬಾತೆ ಕೊಯಿ ಸಮಜ್ ನಹೀ ಸಕ್ತೆ, ಬಾಬನೇ ಬಂದು ತಿಳಿಸ್ಬೇಕು, ಮತ್ ಮನುಷ್ಯರಿಗೆ ಯಾರಿಗೂ ಇದರ ಅರ್ಥನೇ ತಿಳ್ಕೊಂಡಿಲ್ಲ ಯಾರು ಕೂಡ. ಯಹಾ ಬಿ ಕಿತನೆ ಮತಕ್ಕೆ ಆದ್ಮಿ ಹೇ, ಯಾಕೆಂದ್ರೆ ಈ ಜಗತ್ತಿನಲ್ಲಿ ಎಷ್ಟೆಲ್ಲ ಮತದ ವ್ಯಕ್ತಿಗಳಿದ್ದಾರೆ. ಕಾತೆ ಹೇ ಮನುಷ್ಯ ಪವಿತ್ರ ಬನೆ ಯಹೋ ನಹಿ ಸಕ್ತ, ಯಾಕಂದ್ರೆ ಹೇಳ್ತಾರಲ್ಲ ಮನುಷ್ಯರು ಪವಿತ್ರರಾಗ್ಬೇಕಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಜರೂರ್ ಜಬ್ ತಕ್ ಭಗವಾನ್ ನಾಯೇ ತಬ್ ತಕ್ ಪವಿತ್ರ ಕೇಸೆ ಬಂದ್ ಸಕ್ತೆ, ಎಲ್ಲಿವರೆಗೂ ಭಗವಂತ ಬಂದು ಪವಿತ್ರ ಆಗುವಂತ ಮಾರ್ಗವನ್ನು ತೋರಿಸೋದಿಲ್ವೋ ಪವಿತ್ರ ಮಾಡೋದಿಲ್ವೋ ಅಲ್ಲಿವರೆಗೆ ಹೆಂಗ್ ಪವಿತ್ರ ಆಗ್ತಾರೆ? ಪರಮಾತ್ಮ ಹಿ ಆಕರ್ ಶಿಕ್ಷಾ ದೇತೆ ಹೇ ಅವ್ರ ಟೆಂಪ್ಟೇಷನ್ ಬಿ ದೇತೆ ಹೇ ಕಿ ಇಸ್ಮೇ ಪ್ರಾಪ್ತಿ ಕಿತ್ನಿ ಭಾರಿ ಹೇ. ಪರಮಾತ್ಮನೇ ಬಂದು ಶಿಕ್ಷಣ ಕೊಡ್ತಾರೆ ಮತ್ತು ಟೆಂಪ್ಟೇಷನ್ ಕೊಡ್ತಾರೆ. ಏನ ಈ ಒಂದು ಜನ್ಮ ನೀವು ಪವಿತ್ರ ಆಗಿರಂತಂದ್ರೆ 21 ಜನ್ಮಗಳ ಆಸ್ತಿ ಸಿಗ್ತದೆ. ಕಾಮ ಜೀತ್ ಜಗಜ್ಜೀತ್, ಕಾಮ ವಿಕಾರವನ್ನು ಗೆಲ್ಲಬೇಕು, ಕಾಮ ಮಹಾಶತ್ರು ಅಂತೆಲ್ಲ ಬಾಬಾ ಹೇಳ್ತಾರೆ. ಎಷ್ಟು ಪ್ರಾಪ್ತಿ ಇದೆ ಒಂದು ಜನ್ಮ ಪವಿತ್ರ ಇರೋದ್ರಿಂದ ಮನ ವಚನ ಕರ್ಮದಲ್ಲಿ. ತುಮ್ ಜಾನ್ತೆ ಹೋ ಬಾಬಾ ಕಹತೆ ಹೇ ಮೇರಾ ಬನ್ಕರ್ ಶ್ರೀಮತ್ ಪರ್ ನಹಿ ಚಲೇಂಗೆ ತೋ ಸಜಾ ಖಾನಿ ಪಡೆಗಿ. ಬಾಬಾನೇ ಹೇಳ್ತಾರೆ ಮಕ್ಕಳಿಗೆ ಗೊತ್ತಿದೆ ಏನಂತ, ಈಗ ತಂದೆಯ ಮಕ್ಕಳಾಗಿ ಶ್ರೀಮತದಂತೆ ನಡೆದಿಲ್ಲ ಅಂದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಜೈಸೆ ಬಾಪ್ ಸಗೀರ್ ಬಚ್ಚೋ ಕಿ ಚಲನ್ ಠೀಕ್ ನಹಿ ದೇಖತೆ ಹೋ ತೋ ಚಮಾಟ್ ಮಾರ್ ದೇತೆ ಹೇ, ಯೇ ಬಾಪ್ ಚಮಾಟ್ ತೋ ನಹಿ ಮಾರ್ತೆ. ಹೇಗೆ ಲೌಕಿಕದಲ್ಲಿ ನೀವು ತಂದೆ ತಮ್ಮ ಮಕ್ಕಳ ಚಲನೆ ಸರಿ ಇಲ್ಲ ಅನ್ನೋದು ಗೊತ್ತಾಯ್ತು, ಆತರ ನೋಡಿದ್ರು ಅವರ ಚಲನೆ ಸರಿ ಇಲ್ಲ, ನಡವಳಿಕೆ ಸರಿ ಇಲ್ಲ ಅಂತ ಗೊತ್ತಾಯ್ತು ಅಂದಾಗ ಏನ್ ಮಾಡ್ತಾರೆ, ಅವರಿಗೂ ಪೆಟ್ಟು ಕೊಡ್ತಾರಲ್ವಾ, ಪನಿಷ್ಮೆಂಟ್ ಕೊಡ್ತಾರೆ. ಇಲ್ಲಿ ತಂದೆ ಏನು ಪೆಟ್ಟೇನ್ ಕೊಡೋದಿಲ್ಲ, ತಿಳಿಸ್ಕೊಡ್ತಾರೆ. ಪ್ರತಿಜ್ಞಾ ಬ್ಲಡ್ ಸೇ ಬಿ ಲಿಖ ಕರ್ ದೇತೆ ಹೇ ಫಿರ್ ಬಿ ಹಾರ್ ಜಾತೆ ಹೇ, ಮಕ್ಕಳು ಬಾಬಾ ನಾವ್ ಹಿಂಗೆ ಇರ್ತೀವಿ ಇಂತ ಪ್ರತಿಜ್ಞೆಗಳನ್ನು ರಕ್ತದಿಂದ ಬರೆದು ಕೊಡ್ತಾರೆ ಆದ್ರೂ ಸೋಲ್ತಾರೆ. ಮನುಷ್ಯಂಕೋ ಪತಾಹಿ ನಹಿ ತೋ ಪವಿತ್ರ ಬನನೆ ಸಿ ಕ್ಯಾ ಮಿಲ್ತಾ ಹೇ, ಪವಿತ್ರರಾಗೋದ್ರಿಂದ ಏನ್ ಸಿಗ್ತದೆ, ಪ್ರಾಪ್ತಿ ಏನಿದೆ ಅನ್ನೋದು ಮನುಷ್ಯರಿಗೆ ಗೊತ್ತೇ ಇಲ್ಲ. ಪತಿತ್ ಕಿಸ್ಕೋ ಕಹಾ ಜಾತ ಹೇ, ಪತಿತರು ಅಂತ ಯಾರಿಗೆ ಹೇಳೋದು? ಬಾಬಾ ತಿಳಿಸ್ತಾರೆ, ಜೋ ವಿಕಾರ ಮೇ ಜಾತೆ ವಹೆ ಪತಿತ್, ಯಾರು ವಿಕಾರಕ್ಕೆ ವಶರಾಗಿರ್ತಾರ ಅವರೇ ಪತಿತರು. ಮನುಷ್ಯರು ಅಲ್ಲ ತಿಳ್ಕೊಂಡಿದ್ದಾರೆ ಈ ವಿಕಾರವನ್ನು ಬಿಡೋದು ಅಸಾಧ್ಯ. ಬೋಲು ದೇವಿ ದೇವತಾ ಆಯ್ತು ಸಂಪೂರ್ಣ ನಿರ್ವಿಕಾರಿತೆ, ಆತರ ಹೇಳೋರಿಗೂ ನಾವು ತಿಳಿಸ್ಬೇಕೇನು? ದೇವಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು. ಚಿತ್ರದಿಖಾನೆ ಚಾಹಿಯೇ, ಬರೀ ಬಾಯಿಂದ ಹೇಳೋದಲ್ಲ, ಅವರಿಗೆ ಚಿತ್ರಗಳನ್ನು ತೋರಿಸ್ಬೇಕು. ಇದು ನಿರ್ವಿಕಾರಿ ಪ್ರಪಂಚ ಇತ್ತು,
ಪವಿತ್ರತಾ ಪವಿತ್ರತೆ ಇದ್ದಾಗ ಭಾರತ ಎಷ್ಟು ಶ್ರೀಮಂತ ಇತ್ತು, ಶಿವಾಲಯ ಇತ್ತು, ಮನುಷ್ಯಂಕು ಯ ಫುರ್ನಾ ರಹತಾ ಹೇ ಕಿ ವಿಕಾರ ಬಿಗರ್ ದುನಿಯಾ ಕೈಸೆ ಬಡೇಗಿ. ಮನುಷ್ಯರಿಗೆ ಚಿಂತೆ ಅಲ್ವಾ, ಏನು ವಿಕಾರನೇ ಇಲ್ಲ ಅಂತಂದ್ರೆ ಈ ಜಗತ್ ಹೆಂಗ್ ವೃದ್ಧಿ ಆಗ್ತದೆ. ಅರೆ ಗೌರ್ಮೆಂಟ್ ತಂಗ್ ಹೋಗಿ ಹೇ ದುನಿಯಾ ಬಡೇ ನಹೇ ಫಿರ್ ಬಿ ಹರ್ ವರ್ಷ ಕಿತನೆ ಮನುಷ್ಯ ಬಡತೆ ರಹತೆ ಹೇ, ಜನಸಂಖ್ಯೆ ವೃದ್ಧಿ ಆಗ್ತಾ ಇರ್ತದೆ ಇದರಿಂದ. ಅದಕ್ಕೆ ಬಾಬಾ ಹೇಳ್ತಾರೆ ಗೌರ್ಮೆಂಟ್ನವ್ರಿಗೂ ಈಗ ಬಹಳ ಸುಸ್ತಾಗ್ಬಿಟ್ಟಿದ್ದಾರೆ, ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗಬಾರ್ದು ಅಂತ. ಆದ್ರೂ ಕೂಡ ಪ್ರತಿ ವರ್ಷನೂ ಎಷ್ಟೆಲ್ಲ ಮನುಷ್ಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ಸ್ವತಂತ್ರ ಬರುವಾಗ ಅವಾಗ 33 ಕೋಟಿ 40 ಕೋಟಿ ಹಿಂಗಿದ್ರು, ಈಗ ನೋಡಿದ್ರೆ 140 ಕೋಟಿ ಆಗ್ಬಿಟ್ಟಿದ್ದಾರೆ. ಎಷ್ಟು ಜನಸಂಖ್ಯೆ ವೃದ್ಧಿ ಆಗ್ಬಿಟ್ಟಿದೆ, ಕಮ್ ಹೋನಾ ತೋ ಬಹುತ್ ಮುಷ್ಕಿಲ್, ಇಷ್ಟು ವೃದ್ಧಿ ಆಗಿದೆ. ಈಗ ಜನಸಂಖ್ಯೆ ಕಡಿಮೆ ಆಗ್ಬೇಕಂತಂದ್ರೆ ಅದು ಬಹಳ ಕಷ್ಟ ಇದೆ. ಯಹ ಬೇಹದ ಕಾ ಬಾಪ್ ಕಾತೆ ಹೇ ಅಗರ್ ತುಮ್ ಪವಿತ್ರ ಬನೆಂಗೆ ತೋ ಹಮ್ ತುಮ್ಕೋ ಸ್ವರ್ಗ ಕಾ ಮಾಲಿಕ್ ಬನಾಯೆಂಗೆ. ಬೇಹದ್ದಿನ ತಂದೆ ಹೇಳ್ತಾರೆ, ಮಕ್ಕಳೇ ನೀವು ಪವಿತ್ರರಾಗಿರಂತಂದ್ರೆ ನಾನ್ ನಿಮ್ಮನ್ನ ಸ್ವರ್ಗದ ಮಾಲೀಕ ಮಾಡ್ತೀನಿ. ಆಮ್ದನಿ ಬಹುತ್ ಬಾರಿ ಹೇ ಸ್ವರ್ಗದ ಮಾಲೀಕ ಅಂದ್ರೆ ಇದು ಎಷ್ಟು ಸಂಪಾದನೆ ಇದೆ, ಬಹಳ ಭಾರಿ ಸಂಪಾದನೆ. ಬಚ್ಚೆ ಜಾನ್ತೆ ಹೇ ಬರೋಬರ್ ಮಾಯಾ ಜೀತ್ ಬನನೆ ಸೇ ಹಮ್ ಜಗತ್ ಜೀತ್ ಬನೆಂಗೆ. ಗೊತ್ತಿದೆ ಮಕ್ಕಳಿಗೆ ಮಾಯಾ ಜೀತರಾಗೋದರಿಂದ ನಾವು ಜಗತ್ ಜೀತರಾಗ್ತೀವಿ. ರಾವಣನನ್ನು ಜಯ ಗಳಿಸಿದಾಗ ರಾಮರಾಜ್ಯವನ್ನು ಪಡಿತೀವಿ. ರಾಮರಾಜ್ಯದಲ್ಲಿ ವಿಕಾರ ಇಲ್ಲ, ಅವನೊಂಕೋ ತುಮ್ನೆ ಜೀತ್ಲಿಯಾ ಅನಾ, ಯಾಕಂದ್ರೆ ವಿಕಾರಗಳನ್ನು ಗೆದ್ದಿರಲ್ವಾ, ರಾವಣನನ್ನು ಗೆದ್ದಿರಲ್ವಾ, ಹಾಗಾಗಿ ಅಲ್ಲಿ ವಿಕಾರಗಳಿರೋದಿಲ್ಲ. ಯಹ ಬಾತೆ ಮುಷ್ಕಿಲ್ ಸಮಸ್ತೆ ಹೇ ಕೊಯ್ ಕಾತೆ ಹೇ ಇಸ್ಕೆ ಬಿಗರ್ ದುನಿಯಾ ಕೈಸೆ ಚಲೆಗಿ. ಇದೆಲ್ಲ ತಿಳ್ಕೊಳ್ಳೋರು ಬಹಳ ಕಷ್ಟ ಹೇಳ್ತಾರೆ. ಇನ್ನು ಏನಂತ, ವಿಕಾರ ಇಲ್ಲ ಅಂತಂದ್ರೆ ಜಗತ್ತು ಹೆಂಗ್ ನಡೀತದೆ. ಐಸಿ ಐಸಿ ಜೋ ಬಾತೆ ಕರೆ ತೋ ಸಮಜ್ನಾ ಚಾಹಿಯೇ, ಆ ತರ ಯಾರಾದ್ರೂ ಮಾತಾಡ್ತಿದ್ದಾರೆ ಹೇಳ್ತಾ ಇದ್ದಾರೆ ವಿಕಾರ ಇರ್ಲೇಬೇಕು, ಇಲ್ಲ ಅಂದ್ರೆ ಜಗತ್ ಹೆಂಗ್ ವೃದ್ಧಿ ಆಗ್ತದೆ, ಆ ಹಂಗ ಹಿಂಗ ಅಂತ ಮಾತಾಡ್ತಿದ್ರೆ ತಿಳ್ಕೊಬೇಕು. ಯಹ ಆದಿ ಸನಾತನ ಧರ್ಮ ಕಾ ನಹಿ ಹೇ, ಇವರು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಲ್ಲ. ಜಹಾ ಬಿ ತುಮ್ ಭಾಷಣ ಕರ್ತೆ ಹೋ ತೋ ಬೋಲೋ ಭಗವಾನ್ ವಾಚ್, ಭಗವಾನ್ ಕಹತೆ ಹೇ ಕಮ್ ಮಹಾಶತ್ರು ಹೇ ಉನ್ ಪರ್ ಜೀತ್ ಪಹನ್ನೆ ಸೆ ತುಮ್ ಜಗತ್ ಜೀತ್ ಬನೆಂಗೆ. ಎಲ್ಲೇ ಭಾಷಣ ಮಾಡ್ತಾ ಇದ್ರು ಅಲ್ಲಿ ತಿಳಿಸ್ಬೇಕು ಭಗವಾನ್ ವಾಚ, ಭಗವಂತ ಹೇಳ್ತಾರೆ ಕಾಮ ಮಹಾಶತ್ರುವಾಗಿದೆ, ಅದರ ಮೇಲೆ ಜಯ ಪಡ್ಕೊಳ್ಳೋದ್ರಿಂದ ನೀವು ಜಗಜ್ಜೀತರಾಗ್ತೀರಿ. ಸಂಜಾನಿ ಬಡಿಸಿದಿ ಹೇ, ತಿಳುವಳಿಕೆ ತಿಳಿಸ್ಕೊಡೋದೇನಿದೆ ಸೀದಾ ಇದೆ, ಪರಂತು ಫಿರ್ ಬಿ ವಾ ಸಮಸ್ತಿನ ಹಿ, ಇಷ್ಟು ಡೈರೆಕ್ಟ್ ಆಗಿ ಸೀದಾ ಹೇಳ್ತಾ ಇದ್ರು ಮನುಷ್ಯರು ತಿಳ್ಕೊಳ್ತಾ ಇಲ್ಲ. ಯಾ ಸಂಜಾನೆ ವಾಲೊಮ್ಮೆ ಅಕ್ಕಲ್ ನಹಿ, ಅವ್ರು ತಿಳ್ಕೊಳ್ತಾ ಇಲ್ವ ಅಥವಾ ತಿಳಿಸ್ಕೊಡೋರಲ್ಲಿ ಬುದ್ಧಿವಂತಿಕೆ ಇಲ್ಲ. ಬಾಬಾ ತು ಸಮಸ್ತೆ ಹೇ ಬಚ್ಚೆ ರೂಪಾಯಿ ಮೇ ಪಾನ್ ಚಾನಾ ಬಿ ಮುಷ್ಕಿಲ್ ಸೀಕೆ ಹೇ, ಯಾ ತೋ ಖುದ್ ಪೂರೆ ಯೋಗಿ ನಹಿ ಬನೆ ಹೇ ತೋ ತಾಕತ್ ನಹಿ ಮಿಲ್ತಿ. ಬಾಬಾ ತಿಳ್ಕೊಳ್ತಾರೆ ಮಕ್ಕಳು 1 ರೂಪಾಯಿನಲ್ಲಿ 5 ಹಣದಷ್ಟು ಕಲ್ತಿಲ್ಲ ಅಥವಾ ಪೂರ್ತಿ ಯೋಗಿ ಆಗಿಲ್ಲ, ಹಾಗಾಗಿ ಶಕ್ತಿ ಇಲ್ಲ ಸಿಗ್ತಾ ಇಲ್ಲ, ಯಾದ ಸಹಿ ತಾಕತ್ ಮಿಲ್ತಿ ಹೇ. ಆ ತರ ಹೇಳ್ಬೇಕು, ಅದು ಮನುಷ್ಯರಿಗೆ ನಾಟ್ಬೇಕಂತಂದ್ರೆ ನೆನಪಿನ ಬಲ ಬೇಕು, ಯೋಗ ಬಲ, ನೆನಪಿನಿಂದಲೇ ಶಕ್ತಿ ಸಿಗೋದು. ಬಾಬಾ ಸರ್ವಶಕ್ತಿಮಾನ್ ಅಥಾರಿಟಿ ಹೇನಾ, ತಂದೆ ಸರ್ವಶಕ್ತಿವಂತ ಅಥಾರಿಟಿ ಆಗಿದ್ದಾರೆ. ಯೋಗದ ಶಕ್ತಿ ಸಿಗುತ್ತದೆ ನಮಗೆ ಯೋಗದಲ್ಲಿ ಇದ್ದಾಗ. ಯೋಗ ತೋ ಬಹುತ್ ಬಚ್ಚೋಂಕ ಬಿಲ್ಕುಲ್ ಕಮ್ ಹೇ, ಆದ್ರೆ ಯೋಗದ ಸಬ್ಜೆಕ್ಟ್ ನಲ್ಲಿ ಬಹಳ ಮಕ್ಕಳದ್ದು ಕೊರತೆ ಇದೆ, ಕಡಿಮೆ ಇದ್ದಾರೆ. ಸಚ್ ಬಿ ಕೊಯ್ ಲಿಖ್ತಿ ನಹಿ, ಎಷ್ಟು ಸಮಯ ಬಾಬನ್ ನೆನಪು ಮಾಡಿದ್ದೇವೆ, ಸತ್ಯವನ್ನು ಬರೆಯೋದೇ ಇಲ್ಲ ಮಕ್ಕಳು. ಯಾದಕ ಚಾರ್ಟ್ ನೋಟ್ ಕರೆ ಸೂಬಿ ಮುಷ್ಕಿಲ್ ಹೇ, ನೆನಪಿನ ಚಾರ್ಟ್ ಇಡಬೇಕು ಬರೀಬೇಕಂದ್ರೂ ಅದು ಕಷ್ಟ. ಟೀಚರ್ಸ್ ಹೀ ಚಾರ್ಟ್ ನಹಿ ರಕ್ತಿ ತೋ ಸ್ಟೂಡೆಂಟ್ ಕೈಸೆ ರಕ್ಕೆಂಗೆ. ಬಾಬಾ ಹೇಳ್ತಾರೆ ಟೀಚರ್ಸೇ ಚಾರ್ಟ್ ಇಡ್ತಾ ಇಲ್ಲ ಅಂತಂದ್ರೆ ಇನ್ನು ಸ್ಟೂಡೆಂಟ್ಸ್ ಹೆಂಗ್ ಇಡ್ತಾರೆ. ಬಹುತ್ ಸ್ಟೂಡೆಂಟ್ ಯೋಗ ಮೇ ಬಹುತ್ ತೀಕೆ ಹೇ, ವಿದ್ಯಾರ್ಥಿಗಳು ಅನೇಕರು ಇದ್ದಾರೆ ಯೋಗದಲ್ಲಿ ಬಹಳ ತೀಕ್ಷ್ಣ ಇದ್ದಾರೆ,
मुख्य बात है बाप को याद करना है, मुख्यवाद मातु तंदेयन नेनप माड़ बेकु। योग अक्षर शास्त्रों का है, मनुष्य सुनकर मूंज जाते हैं। योग अनुवंत शब्द शास्त्र गळल्ली इदे, अदन्नु केळिदाग मनुष्यरु गोंदलदल्ली बर्तारे, काते है योग सिकावो अदक्के योग कलिस्रि अंतारे। अवर लेक्क प्रकार योग अंतंद्रे शारीरिक व्यायाम योगासन ಇದಕ್ಕೇನೆ ಯೋಗ ಅಂತ ತಿಳ್ಕೊಂಡಿದ್ದಾರೆ ಅವರು, ಅದಕ್ಕೆ ಯೋಗ ಕಲಿಸ್ರಿ ಅಂತಾರೆ। ಅರೆ ಯೋಗ ಕೋಯಿ ಸೀಕ್ನೆ ಕಾ ಥೋಡೆ ಹಿ ಹೇ ಬಾಬಾ ಅಂತಾರೆ। ಯೋಗ ಅದೇನು ಕಲಿಸ್ಬೇಕೇನ, ನೆನಪ್ ಮಾಡೋದನ್ನು ಕಲಿಸ್ಬೇಕೇನ, ಯಾರನ್ನ ನೆನಪ್ ಮಾಡ್ಬೇಕಾದ್ರೆ ನಂಗೆ ಕಲಿಸೋದ। ಸುಬಹ ಸವೇರೆ ಸವೇರೆ ವೋ ಟಾಪೆ ಹಿ ಯಾದ್ ಕರ್ನಾ ಹೇ, ಇಸ್ಮೇ ಟೀಚರ್ ಕಿ ಕ್ಯಾ ದರ್ಕಾರ್ ಹೇ, ಜೋ ಬೈಠ ಸಿಖಾವೆ ಇಸ್ಲಿಯೇ ಯಾದ್ ಅಕ್ಷರ್ ಟೀಕ್ ಹೇ। ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಕುತ್ಕೊಂಡು ಬಿಡ್ಬೇಕು ನೆನಪು ಮಾಡೋದಕ್ಕೆ, ಇದರಲ್ಲಿ ಟೀಚರ್ನ ಅವಶ್ಯಕತೆ ಏನಿದೆ ಕುಂತು ಕಲಿಸ್ಕೊಡ್ಬೇಕು ಅಂತ। ಅದಕ್ಕಾಗಿ ಯಾದ್ ಅಕ್ಷರ್ ಟೀಕ್ ಹೇ, ಯೋಗ ಆದ್ರೆ ಕಲಿಸ್ಬೇಕಾಗುತ್ತೆ, ಯಾದ್ ನೆನಪು ಮಾಡೋದು ಕಲಿಸೋ ಅವಶ್ಯಕತೆನೇ ಇಲ್ಲ। ಯೋಗ ಸೀಕ್ನೆ ಕಿ ಬಾತ್ ನಹಿ, ಯಹ ಆದತ್ ನಹಿ ಡಾಲ್ನಿ ಚಾಹಿಯೇ। ಒಬ್ರು ಕಲಿಸ್ಬೇಕು ನಮಿಗೂ ಅಂದಾಗ ನಮಿಗೂ ಸಹಜ ಆಗ್ತದೆ ಯೋಗ ಮಾಡೋದಕ್ಕೂ, ಇಂತಹ ಅಭ್ಯಾಸ ಹಾಕೊಳ್ಬಾರ್ದು ಅಂತಾರೆ ಬಾಬಾ। ಬಾಬಾ ಕಹತೆ ಹೇ ಅಪನೇ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ ತೋ ಸತೋ ಪ್ರಧಾನ್ ಬನ್ ಜಾಯೆಂಗೆ। ಆತ್ಮ ಅಂತ ತಿಳಿದು ತಂದೆ ನೆನಪ್ ಮಾಡ್ರಿ, ಆಗ ಸತೋ ಪ್ರಧಾನರಾಗ್ ಬಿಡ್ತೀರಿ। ಯಾವಾಗ ನೆನಪ್ ಮಾಡ್ಬೇಕು, ಇಡೀ ದಿನ ಬಾಬಾ ನೆನಪ್ ಮಾಡುವಂತ ಪ್ರಯತ್ನ ಪುರುಷಾರ್ಥ ಮಾಡ್ತಾ ಇರ್ಬೇಕು। ಆದ್ರೆ ಅಮೃತ್ ವೇಳೆ ಯಾದ್ ಕರ್ನ ಚಾಹೆ, ಅಮೃತ ವೇಳೆಯಲ್ಲಿ ನೆನಪು ಮಾಡೋದು ಬಹಳ ಒಳ್ಳೆಯದು। ಭಕ್ತಿ ಬಿ ಸವೇರೆ ಉಟ್ಕರ್ ಕರ್ತೆ ಹೇ, ಭಕ್ತಿನೂ ಸಹ ಬೆಳಗ್ಗೆ ಎದ್ದು ಮಾಡ್ತಾರಲ್ವಾ, ಯಹ ಬಿ ತೋ ಬಾಪ್ ಕೋ ಯಾದ್ ಕರ್ತಾ ಹೇ। ಬ್ರಹ್ಮ ಬಾಬನು ಸಹ ತಂದೆ ನೆನಪು ಮಾಡ್ತಿದ್ರ, ಯಾದಕ್ಕೋ ಕರ್ತೆ ಹೇ, ಯಾಕೆ ನೆನಪು ಮಾಡ್ತಾರೆ, ಕ್ಯೂಂಕಿ ಯಾಕೆ ನೆನಪು ಮಾಡ್ಬೇಕು ಬಾಬರವರನ್ನು, ಬಾಪ್ ಸೆ ವರ್ಸಾ ಮಿಲ್ನಾ ಹೇ, ತಂದೆಯಿಂದ ಆಸ್ತಿ ಸಿಗುತ್ತದೆ। ಬಲ್ ಭಕ್ತಿ ಮಾರ್ಗ ಮೇ ಶಿವ್ ಕೋ ಯಾದ ಕರ್ತೆ ಹೇ, ಪರಂತು ಉನ್ಕೋ ಯಹ ಮಾಲೂಮ್ ನಹಿ ಕಿ ಶಿವ್ ಸೆ ಕ್ಯಾ ಮಿಲ್ನಾ ಹೇ। ಭಕ್ತಿ ಮಾರ್ಗದಲ್ಲಿ ಶಿವನನ್ನು ನೆನಪ್ ಮಾಡ್ತಾರೆ, ಆದ್ರೆ ಆ ಶಿವನಿಂದ ಏನ್ ಸಿಗ್ತದೆ ಅನ್ನೋದು ಗೊತ್ತೇ ಇಲ್ಲ। ಯಹ ಸಿರ್ಫ್ ತುಂ ಬಚ್ಚೆ ಹಿ ಜಾನ್ತೆ ಹೋ, ಬಾಬನಿಂದ ಶಿವನಿಂದ ಏನ್ ಸಿಗ್ತದೆ ಅನ್ನೋದು ಮಕ್ಕಳಿಗೆನೆ ಗೊತ್ತಿದೆ। ಅಬ್ ಬಾಪ್ ಶ್ರೀಮತ್ ದೇತೆ ಹೇ ಕಿ ಅಪ್ನಾ ಕಲ್ಯಾಣ ಕರ್ನೆ ಕಿಲಿ ಮುಜೆ ಯಾದ ಕರೋ। ಬಾಬಾ ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತಾರೆ, ಶ್ರೀಮತ ಕೊಡ್ತಾರೆ, ಮಕ್ಕಳೇ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ನನ್ನ ನೆನಪ್ ಮಾಡ್ರಿ। ಯಾದ ಸೆ ಹಿ ಶಕ್ತಿ ಆತಿ ಹೇ, ಭಕ್ತಿ ಸೆ ಶಕ್ತಿ ಸೆ ವಿಕರ್ಮ ವಿನಾಶ ಹೋಂಗೆ, ನೆನಪಿನಿಂದ ಶಕ್ತಿ ಸಿಗುತ್ತದೆ, ಆ ಶಕ್ತಿಯಿಂದಲೇ ವಿಕರ್ಮಗಳು ವಿನಾಶ ಆಗ್ತವೆ। ಜ್ಞಾನದಿಂದ ವಿಕರ್ಮ ವಿನಾಶ ಆಗಲ್ಲ, ಯೋಗದಿಂದ ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಆಗ್ತದೆ। ಜ್ಞಾನದಿಂದ ಏನಾಗ್ತದೆ, ಮತ್ತೆ ಪದ ಮಿಲೇಗ, ಒಳ್ಳೆಯ ಪದವಿ ಶ್ರೇಷ್ಠ ಪದವಿ ಸಿಗುತ್ತದೆ। ಪತಿತ್ ಸೆ ಪಾವನ್ ಬಂತೆ ಹೇ ಯಾದ ಸೆ, ಪತಿತರಿಂದ ಪಾವನ ಆಗೋದೇ ತಂದೆಯ ನೆನಪಿನಿಂದ। ಬಹುತ್ ಬಚ್ಚೆ ಇಸ್ಮೆ, ಹಾಗಾದ್ರೆ ಅನೇಕ ಮಕ್ಕಳು ಈ ವಿಷಯದಲ್ಲಿ ಸಬ್ಜೆಕ್ಟ್ ನಲ್ಲಿ ಹೇಗಿದ್ದಾರೆ, ಪಾಸ್ ಇದ್ದಾರ, ಪಾಸ್ ವಿಧಾನರ ಇದ್ದಾರ, ಫೇಲ್ ಇದ್ದಾರ? ಬಾಬಾ ಹೇಳ್ತಾರೆ ಇಸ್ಮೆ ಫೇಲ್ಯೂರ್ ಹೇ, ಫೇಲ್ ಇದ್ದಾರೆ। ಬಹುತ್ ಅಚ್ಚೆ ಮಹಾರಥಿ ಪಾಂಚ್ ಆನಾ ಬಿ ಮುಷ್ಕಿಲ್ ಯಾದ ಕರ್ತೆ ಹೇ, ಬಹಳ ಒಳ್ಳೆ ಮಹಾರಥಿಗಳೇ ಇರ್ಬೋದಾದ್ರೆ 5% ನೆನಪಿನಲ್ಲಿರೋದು ಕೂಡ ಕಷ್ಟನೇ। ಕೊಯ್ಯಿ ತೋ ಏಕ್ ಪೈಸಾ ಬಿ ಯಾದ ನೇ ಕರ್ತೆ ಇಸ್ಮೆ ಬಡಿ ಮೆಹನತ್ ಹೇ, ಕೆಲವರು ಒಂದು ಪೈಸೆ ಅಷ್ಟು ಬಾಬನ್ ನೆನಪು ಮಾಡೋದೇ ಇಲ್ಲ। ಈ ವಿಷಯದಲ್ಲಿ ಈ ಸಬ್ಜೆಕ್ಟ್ನಲ್ಲಿ ಬಹಳ ಪರಿಶ್ರಮ ಇದೆ। ಸಂಜಾನಿ ತೋ ಝಟ್ ಸಿಕ್ ಜಾತೆ ಹೇ, ಪರಂತು ಬೇಡ ಪಾರ್ ತಬ್ ಹೋ ಜಬ್ ಯಾದ್ ಮೇ ರಹೆ। ಜ್ಞಾನ ಅಂತೂ ಎಲ್ಲ ಕಲ್ತ್ ಬಿಡ್ತಾರೆ ತಕ್ಷಣ, ಆತ್ಮ ಅಂದ್ರೆ ಏನು, ಅದು ಹೇಗಿದೆ, ಎಲ್ಲಿದೆ ಅಂತಂದ್ರೆ ಎಲ್ಲರ ಬುರ್ಕುಟೆ ಮಧ್ಯದಲ್ಲಿದೆ ಆತ್ಮ, ಆತ್ಮದಲ್ಲಿ ಮನ ಬುದ್ಧಿ ಸಂಸ್ಕಾರ ಇದೆ, ಪರಮಾತ್ಮ ಬಿಂದು ಪರಂಧಾಮ ನಿವಾಸಿ, ಜ್ಞಾನ ಎಲ್ಲ ತಕ್ಷಣ ಕಲಿತಾರೆ। ಆದ್ರೆ ದೋಣಿ ಪಾರಾಗೋದಿವಾಗ ನಾವು ಆ ತಂದೆಯನ್ನು ನೆನಪು ಮಾಡಿದಾಗ, ನನ್ನ ಆತ್ಮ ಬಿಂದು ತಂದೆನು ಬಿಂದು ಅಂತ ತಿಳಿದು ನೆನಪು ಮಾಡಿದಾಗ ದೋಣಿ ಪಾರ ಆಗ್ತದೆ। ತಬ್ ಹಿ ಜನ್ಮ ಜನ್ಮಾಂತರಕ್ಕೆ ವಿಕರ್ಮ ವಿನಾಶ, ಆಗ
ಜನ್ಮ ಜನ್ಮಾಂತರದ ವಿಕರ್ಮಗಳೆಲ್ಲ ವಿನಾಶ ಆಗ್ತವೆ, ಪುಣ್ಯಾತ್ಮರಾಗ್ಬಿಡ್ತೀವಿ. ಬಾಪ್ ಕೋ ಬುಲಾತೆ ಹೇ ಆಕರ್ ಹಮೇ ಪತಿತ್ ಸೆ ಪಾವನ್ ಬನಾವೋ. ಕರ್ದಿದ್ದೀವಿ ತಂದೆಯನ್ನು, ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡ್ರಿ. ಪಾವಂತು ಡೇರ್ ಬಂತೆ ಹೇ ಪರಂತು ಊಂಚ್ ವರ್ಷ ವ ಪಾಯಂಗೆ ಜೊ ಯಾದ್ಮೆ ಅಚ್ಚಿ ರೀತಿ ರಹೆಂಗೆ. ಪಾವನರಂತೂ ಅನೇಕರಾಗ್ತಾರೆ, ಆದ್ರೆ ಶ್ರೇಷ್ಠ ಆಸ್ತಿ ಉನ್ನತವಾದಂತ ಆಸ್ತಿಯನ್ನು ಪಡೆಯೋದು ಯಾರು ನೆನಪಿನಲ್ಲಿ ಚೆನ್ನಾಗಿ ಬಾಬಾ ನೆನಪು ಮಾಡ್ತಿರ್ತಾರೋ ಅವರು ಉನ್ನತವಾದ ಆಸ್ತಿ ಪಡೀತಾರೆ. ತುಮಹಾರೆ ಸೆ ಜೋ ಬಾಂಧೇಲಿಯಾ ಹೇ ವ ಜಾಸ್ತಿ ಯಾದ್ ಕರ್ತಿ ಹೇ. ಬಾಬಾ ಹೇಳ್ತಾರೆ, ಮಕ್ಕಳಿಗಿಂತ ಯಾರು ಬಂಧನದಲ್ಲಿರ್ತಾರೋ ಅವರು ತಂದೆಯನ್ನು ಜಾಸ್ತಿ ನೆನಪು ಮಾಡ್ತಾರೆ. ಬಾಬಾ ಹೇಳ್ತಾರೆ, ಯಾದ ಸೆಹಿ ವಿಕರ್ಮ ವಿನಾಶ ಹೋ ಸಕ್ತೆ ಹೇ, ನೆನಪಿನಿಂದಲೇ ವಿಕರ್ಮಗಳೆಲ್ಲ ವಿನಾಶ ಆಗ್ತವೆ. ತೋ ಜಬ್ ಕೋಯಿ ಕಹೆ ಕಿ ಪವಿತ್ರ ರಹನ ಇಂಪಾಸಿಬಲ್ ಹೇ ತೋ ಫಿರ್ ಉನ್ಸೆ ಬಾತ್ ಬಿ ನಹಿ ಕರ್ನಿ ಚಾಹಿಯೇ. ಬಾಬ ಹೇಳ್ತಾರೆ, ಇಷ್ಟೆಲ್ಲ ಪವಿತ್ರ ಆಗೋದ್ರಿಂದ ಪ್ರಾಪ್ತಿ ಇದೆ, ಇಷ್ಟೆಲ್ಲ ಪ್ರಾಪ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇದ್ರು ಕೂಡ ಮತ್ತೆ ಪಾವನ ಇರೋದು ಪವಿತ್ರ ಇರೋದು ಬಹಳ ಕಷ್ಟ ಅಂತ ಯಾರಾದ್ರೂ ಹೇಳ್ತಾ ಇದ್ರೆ, ಅಸಾಧ್ಯ ಈ ತರ ಇರೋದಂತ ಹೇಳ್ತಾ ಇದ್ರೆ ಅಂಥವ್ರ ಜೊತೆ ಮಾತಾಡ್ಲೇಬಾರ್ದು ಅಂತಾರೆ ಬಾಬಾ. ನಿರ್ವಿಕಾರಿ ಭಾರತ ಥಾ ತೋ ಸತೋಪ್ರಧಾನ್ ಥಾ. ಭಾರತ ಯಾವಾಗ ನಿರ್ವಿಕಾರಿ ಇತ್ತು ಆಗ ಸತೋಪ್ರಧಾನವಾಗಿತ್ತು. ಪರಂತು ಸಾಹುಕಾರೊಂಕಿ ಬುದ್ಧಿ ಮೇ ಜ್ಞಾನ ಬೈಠನ ಹೇ ಮುಷ್ಕಿಲ್ ಹೇ ಕ್ಯೋಂಕಿ ಯಾದ್ ಮೇ ಹಿ ಮೆಹನತ್ ಹೇ. ಆದ್ರೆ ಶ್ರೀಮಂತರ ಬುದ್ಧಿಯಲ್ಲಿ ಜ್ಞಾನ ಕುತ್ಕೊಳ್ಳೋದು ಕೂಡ ಕಷ್ಟ, ಯಾಕೆಂದ್ರೆ ನೆನಪಿನಲ್ಲಿರೋದ್ರಲ್ಲಿ ಪರಿಶ್ರಮ ಇದೆ. ಬಾಬಾ ನೆನಪು ಮಾಡ್ಬೇಕಾದ್ರೆ ದೇಹ ವಸ್ತು ವ್ಯಕ್ತಿ ವೈಭವ ಪದಾರ್ಥಗಳು ಜಗತ್ತು ಎಲ್ಲವನ್ನು ಮರೆತು ಕುತ್ಕೋಬೇಕು. ಶ್ರೀಮಂತರಿಗಾಗಿ ಇದು ಬಹಳ ಕಷ್ಟ, ಜ್ಞಾನ ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಕಷ್ಟ, ಯಾಕಂದ್ರೆ ನೆನಪಿನಲ್ಲಿರುವಂತ ಪರಿಶ್ರಮ ಮಾಡೋದೇ ಇಲ್ಲ. ಬಾಬಾ ಕಹತೆ ಹೇ ಗೃಹಸ್ಥ ವ್ಯವಹಾರ ಮೇ ರಹತೆ ಉನ್ಸೆ ಭಿ ತೋಡ್ ನಿಭಾವೋ. ವಾಸ್ತವ ಮೇ ಕಾಯ್ದೆ ಬಹುತ್ ಖಡೆ ಹೇ. ಬಾಬಾ ಅಂತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾ ಇದ್ರು ಅವರ ಜೊತೆಗೆ ಸಂಬಂಧ ನಿಭಾಯಿಸ್ರಿ. ವಾಸ್ತವದಲ್ಲಿ ನಿಯಮಗಳು ಕಾಯ್ದೆ ಏನಿದೆ ಬಹಳ ಕಠಿಣ ಇವೆ. ತುಮ್ ಜನ್ಮ ಜನ್ಮಾಂತರ್ತೋ ಪಾಪಾತ್ಮ ಉಂಕೋ ದಾನ್ ದೇತೆ ಪಾಪಾತ್ಮ ಬಂತಿರಹೇ. ಜನ್ಮ ಜನ್ಮಾಂತರಗಳಿಂದ ದಾನ ಧರ್ಮ ಮಾಡ್ತಾ ಬಂದಿದ್ದೀವಿ, ಎಲ್ಲಿ ಹೋದ್ರು ಯಾರಿಗೆ ಮಾಡಿವಿ ಬಡವರಿಗೆ. ಅಂದ್ರೆ ಅವರು ಪಾಪಾತ್ಮರೇ ಅಲ್ವಾ. ಬಾಬಾ ಅಂತಾರೆ, ಪಾಪಾತ್ಮರಿಗೆ ದಾನ ಮಾಡ್ತಾ ಮಾಡ್ತಾ ನಾವು ಪಾಪಾತ್ಮ ಆಗ್ಬಿಟ್ಟಿವಿ. ಅಭಿ ತುಮ್ ಪಾಪಾತ್ಮಕೋ ಪೈಸಾ ದೇ ನಹಿ ಸಕ್ತೆ ಪರಂತು ದಾದೆ ಕ ವರ್ಷ ಹೇ ತೋ ದೇನ ಪಡ್ತಾ ಹೇ. ಇಸ್ಲಿಯ ಬಾಪ್ ಕಹತೆ ಹೇ ಪೆಹಲೆ ಸಬ್ ಕಾಮ್ ಉತಾರ್ ಫಿರ್ ಸರೆಂಡರ್ ಹೋ ಜಾವೋ. ಅದಕ್ಕೆ ಈಗ ಪಾಪಾತ್ಮರಿಗಂತೂ ಹಣ ಕೊಡಬಾರದು, ಆದ್ರೆ ಹಿರಿಯರ ಆಸ್ತಿ ಇದೆ ಅಂತಂದ್ರೆ ಮತ್ತೆ ಕೊಡ್ಲೇಬೇಕಾಗ್ತದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮೊದಲು ಲೌಕಿಕದೆಲ್ಲಾ ಕೆಲಸ ಕಾರ್ಯಗಳನ್ನೆಲ್ಲ ಜವಾಬ್ದಾರಿಗಳನ್ನು ಮುಗಿಸ್ಕೊಂಡು ಆಮೇಲೆ ಸಮರ್ಪಣೆ ಆಗ್ರಿ. ಐಸಾ ಬಿ ಕೋಟೊಮ್ಮೆ ಕೊಯಿ ನಿಕಲ್ತಾ ಹೇ. ಈ ರೀತಿ ಕೋಟಿಯಲ್ಲಿ ಕೆಲವರು ಬರ್ತಾರೆ, ಬಡಿ ಭಾರಿ ಮಂಜಿಲ್. ಯಾಕಂದ್ರೆ ಈ ಜ್ಞಾನ ಮಾರ್ಗದಲ್ಲಿ ಗುರಿ ಬಹಳ ಉನ್ನತವಾಗಿದೆ, ಫಾಲೋ ಫಾದರ್ ಕರ್ನ ಹೇ. ಆ ಗುರಿಯನ್ನು ನಾವು ಮುಟ್ಟಬೇಕಾದ್ರೆ ತಂದೆಯನ್ನು ಫಾಲೋ ಮಾಡಬೇಕು. ನಷ್ಟೋ ಮೋಹ ಹೋನ ಕೊಯಿ ಮಾಸಿಕ ಘರ್ ನಹಿ ಹೇ. ಯಾಕೆಂದ್ರೆ ಎಲ್ಲದರಿಂದ ಮೋಹವನ್ನು ತೆಗೆದು ಬಿಡಬೇಕು. ನಷ್ಟ ಮೋಹಿ ಆಗ್ಬೇಕಂತಂದ್ರೆ ಅದೇನು ಚಿಕ್ಕಮ್ಮನ ಮನೆ ಅಲ್ಲ, ಅಷ್ಟು ಸುಲಭ ಇಲ್ಲ. ಬಡಿ ಮೆಹನತ್ ಹೇ, ಬಹಳ ಪರಿಶ್ರಮ ಇದೆ ನಷ್ಟ ಮೋಹಿ ಆಗ್ಬೇಕಾದ್ರೆ. ವಿಶ್ವಕ ಮಾಲಿಕ್ ಬನನ ಪ್ರಾಪ್ತಿ ಕಿತ್ತನೇ ಬಾರಿ ಹೇ. ಒಂದೊಳ್ಳೆ ನಷ್ಟ ಮೋಹಿ ಆಗ್ಬಿಟ್ಟಿವಿ ಅಂತಂದ್ರೆ ವಿಶ್ವದ ಮಾಲೀಕರಾಗ್ತೀವಿ ಅಂದಾಗ ಪ್ರಾಪ್ತಿ ಎಷ್ಟು ದೊಡ್ಡದಿದೆ ನೋಡಿ. ಕಲ್ಪ ಕಲ್ಪ ಜು ವಿಶ್ವಕ ಮಾಲಿಕ್ ಬನೆ ವಹಿ ಫಿರ್ ಬಿ ಬಂತೆ ಹೇ. ಬಾಬಾ ಹೇಳ್ತಾರೆ, ಕಲ್ಪ ಕಲ್ಪವು ಯಾರು ವಿಶ್ವದ ಮಾಲೀಕರಾಗಿದ್ರು ಅವರೇ ಪುನಃ ಆಗ್ತಾರೆ. ಡ್ರಾಮಾ ಕ ರಾಜ್ ಬಿ ಥೋಡೋಂಕಿ ಬುದ್ಧಿ ಮೇ ಬೈಠತಾ ಹೇ. ಸಾವುಕಾರ್ ತೋ ಮುಷ್ಕಿಲ್ ಉಡ್ಸತ್ತೆ ಹೇ. ನಾಟಕದ ರಹಸ್ಯ ಕೆಲವರ ಬುದ್ಧಿಯಲ್ಲಿ ಕುತ್ಕೊಳ್ಳುತ್ತದೆ, ಶ್ರೀಮಂತರಂತೂ ಬರೋದು ಬಹಳ ಕಷ್ಟ. ಗರೀಬ್ ತೋ ಝಟ್ ಕೇತೆ ಹೇ. ಬಾಬಾ ಯ ಸಬ್ ಕುಚ್ ಆಪ್ಕಾ ಹೇ ಫಿರ್ ಉನ್ಕೋ ಸರ್ವಿಸ್ ಬಿ ಕರ್ನಿ ಹೇ. ಬಡವರಾದ್ರೆ ತಕ್ಷಣ ಹೇಳ್ಬಿಡ್ತಾರೆ, ಬಾಬಾ ಇದೆಲ್ಲ ನಿಮ್ಮದೇ, ಮತ್ತೆ ಅವ್ರ ಸರ್ವಿಸ್ ಮಾಡ್ಬೇಕು.
पावन बनने के लिए याद भी चाहिए इन पावन राग बेकाद्रे बाबन नेनपु माडबेकु नहीं तो बहुत सजा खाने पड़ेगी ओंदेडे बाबन नेनप माडिल्ल अंद्रे बहळ शिक्षेयन्नु तिन्नबेकागुत्तदे सजा खाई तो शिक्षे तिंद्वि अंतंद्रे ऐनागुत्तदे पदवी कम हो जाएगा पदवी कड़मे आगबिडुत्तदे सजा खाते वह है यार शिक्षा अनुभवस्तरे ಯಾರು ಬಾಬನ ನೆನಪು ಮಾಡೋದಿಲ್ವೋ ನೆನಪಿನಲ್ಲಿರೋದಿಲ್ವೋ ಅವರು ಶಿಕ್ಷಣ ಬಿಸ್ತಾರೆ ಜ್ಞಾನ ಕಿತ್ನಾ ಭೀ ಉಠಾಯೇ ಉಸ್ಸೆ ವಿಕರ್ಮ ವಿನಾಶ್ ನಹಿ ಹೋಂಗೆ ಇಲ್ಲ ಬಾಬಾ ನಾವು ಆದಿಂದ ಅನೇಕ ವರ್ಷಗಳಿಂದ ಜ್ಞಾನ ಕೇಳ್ತಾ ಇದ್ದೀವಿ ದಿನಾ ಬರ್ತಿದ್ದೀವಿ ನೆನಪು ಮಾಡ್ತಾ ಇಲ್ಲ ಆಗ್ತಾ ಇಲ್ಲ ಆದ್ರೆ ಜ್ಞಾನ ಎಲ್ಲ ತಿಳ್ಕೊಂಡಿವಿ ಬಾಬಾ ಅಂತಾರೆ ಜ್ಞಾನ ಎಷ್ಟೇ ತಿಳ್ಕೊಂಡಿರ್ಬೋದು ಆದ್ರೆ ಅದರಿಂದ ಏನು ವಿಕರ್ಮ ವಿನಾಶ ಆಗೋದಿಲ್ಲ मोचरा खा कर फिर थोड़ा पद पाना ये कोई वर्षा थोड़ी ही है शिक्षे तिंद नंतर कड़मे पदवी पड़ियोदे नास्ति पड़कोणंगे ना बाप से तो पूरा वर्षा लेने के लिए बाप का आज्ञाकारी बनना चाहिए तंदेयिंद पूर्ण आस्ति तेगिकोळ्ळबेकंद्रे तंदेगे आज्ञाकारी आगबेकु अवर प्रतियोंदु आदेशवन्नु पालने माडबेकु श्रीमतदंते नडेयबेकु उंच ते उंच बाप के महावाक्य सिर पर रखने चाहिए श्रेष्ठाति श्रेष्ठ तंदेय महावाक्यगळन्नु नम्म जीवनदल्लि धारणे माडबेकु कृष्ण की आत्मा भी समय वर्षा ले रही है कृष्णन आत्मनु कूड ई समयदल्लि आस्ति तेगिदुकोळ्ळुत्तिदे इन लक्ष्मी नारायण के बहुत जन्मों के अंत में हम फिर से उनको पढ़ाकर वर्षा देते हैं लक्ष्मी नारायण अनेक जन्मगळ अंतिमदल्लि ನಾವು ಪುನಃ ಅವರಿಗೆ ಓದಿಸಿ ಆಸ್ತಿಯನ್ನು ತಗೊಳ್ತಿದ್ವಿ ಕೊಡ್ತಾರೆ ಬಾಬಾ ತುಮಹಾರೆ ಮೇ ಬಿ ಪ್ರಿನ್ಸ್ ಪ್ರಿನ್ಸೆಸ್ ಬನ್ನೆ ವಾಲೆ ಹೋಂಗೆ ನಾ ಮಕ್ಕಳಲ್ಲಿನೂ ರಾಜಕುಮಾರ ರಾಜಕುಮಾರಿ ಆಗುವಂತವ್ರು ಇದ್ದಾರಲ್ವಾ ಲಕ್ಷ್ಮೀನಾರಾಯಣರ ಅನೇಕ ಜನ್ಮಗಳ ಅಂತಿಮದಲ್ಲಿ ಬಾಬಾ ಪುನಃ ಓದಿಸಿ ಅವರನಿಗೆ ಆಸ್ತಿ ಕೊಡ್ತಿದ್ದಾರೆ ಅಂದ್ರೆ ನಮಗೆ ದೇವತೆಗಳೇ ಆಗುವಂತವರಿಗೆ रॉयल घराने वालों की चलन बहुत धैर्यवत होती है रॉयल मनेतनदवर नडवळिके बहळ धैर्यवंतरागिर्तारे अवरु गुप्त नशा रहता है अवरिगे गुप्त नशे इर्तदे बाबा एष्टु साधारण इर्तारे जानते है बाकी थोड़ा समय है गोत्तिदे अल्वा इन्नु स्वल्प समय मेरे को तो जाकर विश्व महाराजन बनना है ಬ್ರಹ್ಮ ಬಾಬನಿಗೆ ಗುಪ್ತ ನಶೆ ಇತ್ತು ನೋಡಿದ್ರೆ ಎಷ್ಟು ಸಾಧಾರಣ ಇರ್ತಿದ್ರು ಇನ್ನೇನು ಸ್ವಲ್ಪ ಸಮಯ ಈ ದೇಹ ಬಿಟ್ಟು ಹೋಗಿ ನಾನು ವಿಶ್ವದ ಮಹಾರಾಜ ಆಗ್ತೀನಿ ಅನ್ನುವಂಥ ನಶೆ ಇತ್ತು ಎಬಿ ಪತಿತತೆ ಯಾಕಂದ್ರೆ ಪತಿತರಾಗಿದ್ರ ಏತೋ ಬಾಬಾ ಕರತ್ ಹೇ ತಬ್ ಯಹಾ ಸಂದಲಿ ಪರ್ ಬೈಠನ ಪಡ್ತಾ ಹೇ ಇದು ಬ್ರಹ್ಮನ ಶರೀರ ಅಂತಂದ್ರೆ ಶಿವ ಬಾಬನ ರಥ ಹಾಗಾಗಿ ಪೀಠದ ಮೇಲೆ ಕೂತ್ಕೊಳ್ಬೇಕಾಗ್ತದೆ नहीं तो बाबा कहाँ बैठे इल्ला अंतंद्रे बाबा एल्लि कूत्कोळ्ळबेकु ये भी तुम्हारे जैसा स्टूडेंट है बाबा हेळ्तारे ब्रह्मारवरु कूड निम्म हागे विद्यार्थीने आगिदारे ओद्ता इद्दारे बहुत बच्चे है बाप को पहचानते नहीं है अनेक मक्कळु तंदेयन्नु तिळ्कोंडे इल्ल तंदेयन्नु तिळ्कोंडिल्लेनो बाबा अंतने अर्थ आगतदे होरतु बाप के साथ यारिद्दारे ಧರ್ಮರಾಜ್ ಭೀ ಹೇ ತಂದೆ ಶಿಕ್ಷಕ ಸದ್ಗುರು ಇವೆಲ್ಲ ನೆನಪಿರ್ತವೆ ಆದ್ರೆ ಅವರ ಜೊತೆಗೆ ಧರ್ಮರಾಜನು ಇದ್ದಾರೆ ಬಾಬಾ ಕಹತೆ ಹೇ ಮೇರಿ ಆಜ್ಞಾ ನಹಿ ಮಾನಿ ಮೇರಿ ಇನ್ಸಲ್ಟ್ ಕಿ ತೋ ಧರ್ಮರಾಜ್ ಬಹುತ್ ಸಜಾಯೆ ದೇಂಗೆ ಹೇಳ್ತಾರೆ ನನ್ನ ಆಜ್ಞೆಯನ್ನು ಪ್ರಕಾರ ನಡೆದಿಲ್ಲ ಒಪ್ಪಿಲ್ಲ ನಂದು ಅವಮಾನ ಮಾಡಿದ್ದೀರಿ ಅಂತಂದ್ರೆ ಧರ್ಮರಾಜ ಬಹಳ ಶಿಕ್ಷೆಯನ್ನು ಕೊಡ್ತಾನೆ ಡೈರೆಕ್ಟ್ ಹಮಾರಿ ಅಥವಾ ಹಮಾರೆ ಬಚ್ಚೆ ಕಿ ತುಮ್ ಅವಜ್ಞಾ ಕರ್ತೆ ಹೋ ಡೈರೆಕ್ಟ್ ನನ್ನದು ಅಥವಾ ನನ್ನ ಮಕ್ಕಳ ಅವಜ್ಞೆಯನ್ನು ಮಾಡಿದ್ದೀರಿ ನೀವು ಬಾಪ್ ಕಾ ಏಕ್ ಹಿ ಸಿಕ್ಕಿಲದ ಬಚ್ಚ ಹೇ ಬಾಬನಿಗೆ ಒಬ್ಬರೇ ಅಗಲಿ ಸಿಕ್ಕಿರುವಂತ ಮಗು ಯಾರು ಬ್ರಹ್ಮ ಒಬ್ಬರೇ ಮಗು ಅಂತಂದಾಗ ಪ್ಯಾರ್ ತು ಹೇನಾ ಪ್ರೀತಿ ಇರ್ತದಲ್ವಾ ಅವ್ರ ಮೇಲೆ ಇನ್ಕಿ ಇನ್ಸಲ್ಟ್ ಕರ್ತೆ ತೋ ಕಿತ್ನಿ ಸಜಾಯೆ ಖಾನೆ ಪಡೆಗೆ ಇವರದ್ದು ಅವಮಾನ ಮಾಡಿದ್ರೂ ಎಷ್ಟು ಶಿಕ್ಷೆ ತಿನ್ಬೇಕಾಗ್ತದೆ ಥೋಡಿ ಆಪತ್ತೆ ಆನೆದ್ದು ಫಿರ್ ದೇಖೋ ಕಿತ್ನೆ ಬಾಗ್ತೆ ಹೇ ಸ್ವಲ್ಪ ಆಪತ್ತುಗಳೆಲ್ಲ ಬರಲಿ ಆಗ ನೋಡ್ತೀರಿ ಎಷ್ಟೆಲ್ಲ ಓಡ್ತಾರೆ ತುಮ್ ಸಬ್ ಬಾಗೆ ಹೋ
इसने जादू आदि कुछ नहीं किया। बाबा अंतर प्रारंभ दल एलू कूड़ा ओडोड़ बंद अंद्रे ब्रह्म बाबा ऐन जादू ऐन जादूगर यार हाग्रे शिव बाबा बहुत है जिनको यह भी ध्यान नहीं आता कि इनमें शिव बाबा आते हैं। अनेकरिगे ई ब्रह्मारवरल्ली शिव बाबा बर्तार अन्नोदु कूड़ा लक्ष्य इल्ल गमन इरल्ल। शिव बाबा के आगे हम कुछ उल्टा कर देंगे तो बाप कहेगा ये नालायक बच्चा है। शिव बाबा न मुंदे नावे नादरु ओंदु वेळे उल्टा कर्म माडिदीवि एनादरू उल्टा माडिबिट्टीवि अंद्रे बाबा हेळ्तारे ई मक्कळु अयोग्यरिद्दरे लायक इल्ल। इसमें डबल है ना, इसलिए तार में लिखते हैं बाप दादा। ई शरीरदल्लि इब्बरिद्दरल्वा अदक्के लेटर नल्लि बरेतारे बाप दादा। परंतु इस पर भी बच्चे समझते नहीं कि बाप दादा इकट्ठा कैसे है। बाप दादा रवरु ओट्टिगे हेगे इर्तारे इद्दरे अन्नोदु कूड मक्कळु तिळ्कोंडिल्ल। बाप दादा द्वारा वर्षा देते है, तंदे ब्रह्मारवर मूलक आस्ति कोड्तारे। आपे ही बात छोड़नी चाहिए, तुम जानते हो बाप दादा कौन है। बाप दादा रवर यार अन्नोदु मक्कळिगे गोत्तिदे। बल कोई पूछे कि तुम बाप दादा किसको कहते हो, बाप दादा रवर अंत यारिगे हेळ्तीरि अंत प्रश्न केळिद्रे बाप दादा एक का नाम होना सके, तंदे दादा इदेन ओब्बरदे हेसरल्ल। बच्चों को युक्ति से समझाना चाहिए, मक्कळु युक्तियिंद तिळिसिकोडबेकु। जब तुम किसको समझाओ तब उनकी बुद्धि में बैठे कि शिव बाबा दादा द्वारा वर्षा देते हैं। यारिगादरू तिळिसिकोडतिरो आग अवर बुद्धियल्लि कूत्कोळ्ळुत्तदे शिव बाबा दादारवर मूलक आस्ति कोड्तारे। अब विनाश तो होना है, ईग विनाश अंत आगोदिदे। अदक्किंत मोदले राजयोगवन्नु कलिस्ता इद्दारे बाबा। आप बीसिको नावु कलीता इद्दीवि, तावु कलियिरि। आधा कल्प जिस बाप को पुकारा है वह आया है नॉलेज देने। अर्धा कल्पदिंद याव तंदेयन्नु करेदिद्दीवो ईग अवरे बंदिद्दारे नमगू ज्ञान कोडोदक्कागि। फिर भी कहते भगवंतने स्वयं बंद शिक्षण कोड्ता इद्रुनु ज्ञान कोड्ता इद्दारे मार्ग तोरिस्ता इद्दारे इष्टेल्ला बाबा माड्ता इद्रुनु कूड़ा मत्ते हेळोदेनो फुर्सत नहीं है समझने की। बनरे अंत करेद्रे बरलिक्के टाइमे इल्ल अंत हेळ्तारे। तो कहेंगे आप देवी देवता धर्म के नहीं हो। अगेन हेळोदु अवरु देवी देवता धर्मदवरु अल्ल। आपकी तकदीर में स्वर्ग की सुख नहीं, तम अदृष्टदल्लि स्वर्गद सुख इल्ल। बाकी यहाँ कोई माथा आदि तो टेकना नहीं है। बाकी इदरल्लि इल्लि यावदे रीतिय तले बागबेकु कालिगे बीळबेकु अन्नुवंत माते इल्ल। सन्यासियों के आगे चरणों में जरूर गिरेंगे। सन्यासिगळ हत्र होगदाग अवर कालिगे बीळ्तारे। इल्लि एल्लवू गुप्त इदे। आगे चलकर बहुत प्रभाव निकलेगा, मुंदे होदंते बहुत प्रभाव हरडुत्तदे। उस समय भीड़ बहुत होगी, प्रभाव एल्ला हरडिदाग आ समय जनसंदणि बहुत इरुत्तदे। भीड़ बाढ़ में कितने मनुष्य मर जाते हैं जनसंदणियल्लि। आ जनर प्रवाहदल्लि एष्टु जन सत्तु होग्तारे। प्राइम मिनिस्टर आदि का दर्शन करने कितने भीड़ खड़ी हो जाती है। प्राइम मिनिस्टर प्रेसिडेंट नोड़ोदी एस्टु जनर सेरी कूड़ी। यहाँ कितना गुप्त बैठे ही बच्चों के साथ। इले देहदारी स्वयं भगवंतने बंद गुप्त रीतियल मकड़ जो यहाँ देखेंगे किसको। इले यार नोड़े इनके लिए तो जाते है जौहरी था। ಯಾಕಂದ್ರೆ ಬ್ರಹ್ಮ ಬಾಬಾ ಮೊದಲು ವಜ್ರದ ವ್ಯಾಪಾರಿ ಆಗಿದ್ರು. ಶಾಸ್ತ್ರ ಮೇ ಬಿ ಹೇ ಬ್ರಹ್ಮ ದ್ವಾರ ಮನುಷ್ಯ ಸೃಷ್ಟಿ ರಚಿ ಕೇಸೆ. ಬ್ರಹ್ಮರವರ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡಿದ್ರು. ಅದು ಹೆಂಗ್ ರಚಿಸಿದ್ರ ಬಾಬಾ ಹೇಳ್ತಾರೆ, ಮೇಲ್ ಮೇ ಪ್ರವೇಶ ಕರ ರಚಿತ ಹೋ, ನಾನು ಇವರಿಗೆ ಪ್ರವೇಶ ಮಾಡಿ ರಚಿಸ್ತೀನಿ ಅಂತಾರೆ ಬಾಬಾ. ಯಾ ಬಿ ಲಿಖಾ ಹುವಾ ಹೇ ಪರಂತು ಪತ್ತರ್ ಬುದ್ಧಿ ಸಮಸ್ತೀನಿ. ಇದೆಲ್ಲ ಬರೆದಿದ್ದಾರೆ ಆದ್ರೆ ಕಲ್ಲು ಬುದ್ಧಿ ಅವರು ತಿಳ್ಕೊಂಡಿಲ್ಲ.
बाबा आकर बच्चों को पतित से पावन बनाए ट्रांसफर करते हैं। बाबा बंद मकड़ पतितरिंद पावन माड़े ट्रांसफर मारतरे लिंदलिगे नरकदिंद स्वर्गक ट्रांसफर मारतरे। बाकी कोई नई रचना थोड़े ही रचते हैं, होसतागी रचने न रचसदिल्ल। ये है पतितों को पावन बनाने की युक्ति, इदु पतितरन्नु पावन माडुव युक्ति आगिदे। विराट रूपद चित्रनु अवश्यवागि इरबेकु। चित्र बड़ा होगा तो समझाने में भी सहज होगा, चित्रगळु दोड्डवु इद्दाग तिळिसिकोळ्ळोदु कूड सहजवागि तिळिसिकोळ्ळबहुदु। पत्तर बुद्धियिंद पारस बुद्धि माडबेकु। कोई सहज बात थोड़ी ही है, इदेनष्टु सरळ अन्कोंडिद्दीरा? कोई तो बिल्कुल ऐसे तवाई मिसल देख कर चले जाते हैं, केलवरंतु कार हंचिन तरह इतरे बरतरे नोड़तरे हो बिड़तरे। प्रजा बनने वाले होगा तो भी कुछ ना कुछ बुद्धि में बैठेगा। बाबा हेतरे प्रजेगळागुवंतवरिद्रू कूड़ा और बुद्धियल्लि ओंदु स्वल्प आदरू कूत्कोळ्ळुत्तदे। नावु ब्राह्मणरु, ब्राह्मणरिंद देवता, देवतेयिंद ಕ್ಷತ್ರಿಯ ವೈಶ್ಯ ಶೂದ್ರಯಿ ಹಂಸ, ಇದರ ಅರ್ಥವನ್ನು ಬಾಬಾ ಎಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಪೆಹಲೆ ಕಹತೆ ಆತ್ಮ ಸೊ ಪರಮಾತ್ಮ ಬಸ್ ಯಹ ತುಮ್ ಜಾನ್ತೆ ಹೋ ಹಮ ಆತ್ಮ ಹೈ ಹಿ, ಆತ್ಮನೇ ಪರಮಾತ್ಮ ಅಂತಾನು ಹೇಳಿಬಿಡ್ತಾರೆ. ಎಷ್ಟೆಲ್ಲ ತಿಳಿಸ್ಕೊಟ್ರು ನಾವು, ಆದರೆ ಮಕ್ಕಳಿಗಂತೂ ಗೊತ್ತಿದೆ ನಾವು ಆತ್ಮ ಆಗಿದ್ದೀವಿ. ನಾವು ಆತ್ಮಗಳು ಇಲ್ಲಿ ಮೊದಲು ಬ್ರಾಹ್ಮಣರಾದ್ವಿ, ನಂತರ देवता क्षत्रिय आगिदीवि। हम कितने वर्ण वाले बनते हैं, एष्टु वर्णदवर आगिबिड्तीवि नावु? 84 का चक्र लगाते हैं, एनु माड्तीवि 84 जन्मगळ चक्रवन्नु सुत्तीवि। बाकी जो बाद में आते हैं उनके लगभग कितने जन्म होंगे? लेट आगे बरोवरदु एष्टु जन्मगळ आगबहुदु हिसाब निकाल सकते हैं, लेखा बरकोबहुदु अंतारे बाबा। चित्र बहुत अच्छे, बाबा की दिल पसंदी बनने चाहिए। चित्र बहुत चाहिए बाबन इष्ट, दिल पसंद चित्र। फिर हुंडी आपे ही बाबा बरे बरायेगा। बाबन सेवेयन्नु नावु माडिदाग अदरल्लि धन सेवे हण तोडगिसिदाग सेवेयल्लि बाबा अंतरे हुंडी तानागे बाबा तुंबिस्तारे। बाबा कहते हैं मुख्य चित्र ट्रांसलेट के बनने चाहिए, मुख्यवाद चित्र ट्रांसलेट अद नोड़ा मनुष्य खुशी पड़ता सारा प्रदर्शनी बनने चाहिए। प्रदर्शनी एला चित्र आगे आदरे बच्चों को खड़ा करने के लिए बाबा को मेहनत करनी पड़ती है। मकल सेवे सिद्ध मकड़े ಬಾಬನಿಗೆಷ್ಟು ಪರಿಶ್ರಮ ಆಗ್ತದೆ. ಬಾಪಕ್ಕೆ ಯಾದ ಹೇ ಮುಖ್ಯ, ತಂದೆಯ ನೆನಪೇ ಮುಖ್ಯವಾದದ್ದು. ಯಾದ ಸೇ ಹಿ ತುಮ್ ಪತಿತ್ ಸೇ ಪಾವನ್ ಸೃಷ್ಟಿಕ್ಕೆ ಮಾಲಿಕ್ ಬನ್ ಜಾಯಂಗೆ, ನೆನಪಿನಿಂದಲೇ ಪತಿತರಿಂದ ಪಾವನರು ಸೃಷ್ಟಿಯ ಮಾಲೀಕರಾಗ್ತೀವಿ. ಅವ್ರ ಕೊಯ್ ಉಪಾಯ ನಹಿ, ಸೃಷ್ಟಿಯ ಮಾಲೀಕರು ಜಗತ್ತಿಗೆ ಮಾಲೀಕರು ಆಗ್ಬೇಕಾದ್ರೆ ಬೇರೆ ಉಪಾಯನೇ ಇಲ್ಲ. ಚಲ್ತೆ ಚಲ್ತೆ ಬಾಪಕ್ಕೆ ಯಾದ ಕರು, ನಡೆಯುತ್ತಾ ತಿರುಗಾಡುತ್ತಾ ತಂದೆ ನೆನಪು ಮಾಡ್ತಾ ಇರಿ. ಚಕ್ರಕ್ಕೂ ಯಾದ ಕರ್ನ ಹೇ ಬಾಬಾ ನೆನಪು, ಅಷ್ಟೇ ಅಲ್ಲ ಚಕ್ರವನ್ನು ನೆನಪು ಮಾಡ್ರಿ. ಬಾಬಾ ಹೇಳ್ತಾರೆ ತುಮಹಾರ ಸ್ವಭಾವ ಬಡಾ ರಾಯಲ್ ಚಾಹಿ, ನಮ್ಮ ಸ್ವಭಾವ ಹೇಗಿರಬೇಕು? ಬಹಳ ರಾಯಲ್ ಆಗಿರಬೇಕು. ಚಲ್ತೆ ಚಲ್ತೆ ಕೊಯ್ಕೋ ಲೋಭ ಕೊಯ್ಕೋ ಮೋಹ ಪಕಡ್ಲೇತಾ ಹೇ, ಆದ್ರೆ ನಡೀತಾ ನಡೀತಾ ಕೆಲವರಿಗೆ ಲೋಭ ಕೆಲವರಿಗೆ ಮೋಹ ಹಿಡ್ಕೊಂಡು ಬಿಡ್ತದೆ. कोई दिल पसंद चीज पर हिरे हुए है, नहीं मिलेगी तो बीमार हो जाएंगे. ಕೆಲವರಿಗೆ ಬಹಳ ಇಷ್ಟವಾದಂತ ವಸ್ತುವಿನೊಂದಿಗೆ ಅಂಟಿಕೊಂಡು ಬಿಡುತ್ತಾರೆ, ಆ ವಸ್ತುವು ಸಿಕ್ಕಿಲ್ಲ ಅಂತಂದ್ರೆ ರೋಗಿಗಳಾಗಿ ಬಿಡುತ್ತಾರೆ, ಬೇಜಾರ್ ಮಾಡ್ಕೊಂಡು ಬಿಡುತ್ತಾರೆ, ಚಿಂತೆಗಳಲ್ಲಿ ಒಳಗಾಗ್ತಾರೆ. ಇಸ್ ಕಾರಣ ಆದತ್ ಕೋಯಿ ಭಿ ರಖನಿ ಚಾಹಿಯೇ, ನಹಿ ರಖನಿ ಚಾಹಿಯೇ. ಆದ್ದರಿಂದ ಯಾವುದೇ ಅಭ್ಯಾಸವನ್ನು ಇಟ್ಟುಕೊಳ್ಳಬಾರದು. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की, रूहानी बच्चों को नमस्ते.
रूहानी बच्चों की रूहानी बाप दादा को याद प्यार और गुड मॉर्निंग, नमस्ते नमस्ते नमस्ते। धारणेगागी मुख्य सारा फर्स्ट पॉइंट, अपना कल्याण करने लिए बाप की आज्ञा माननी है। नम कल्याणवन्नु माडिकोळ्ळलु बाबन आज्ञेयन्नु ओप्पबेकु, अदरंते नडेयबेकु। नम कल्याण माडिकोळ्ळलु बाबन आज्ञेयन्नु ओप्पबेकु, अदरंते नडेयबेकु। बाप दादा की कभी भी अवज्ञा नहीं करनी है। बाप दादारवरद्दु एंदिगू अवज्ञा माडबारदु। बाबा ऐन हेळिद्रुनु यस हाजी ಒಪ್ಪಬೇಕು, ಎಂದಿಗೂ ನಮ್ಮಿಂದ ಆಗಲ್ಲ ಇದು ಹಂಗಲ್ಲ ಹೀಗೆ ಅವಜ್ಞೆ ಮಾಡಬಾರ್ದು, ಯಾಕಂದ್ರೆ ಅವಜ್ಞೆ ಮಾಡೋದಂದ್ರೂ ಬಾಬನಿಗೆ ಇನ್ಸಲ್ಟ್ ಮಾಡಿದಂಗೆ ಅಂತ ಹೇಳಿದ್ರು ಬಾಬಾ। ಕೋಯಿ ಬಿ ಲೋಭ ಮೋಹಕ್ಕೆ ಆದತ್ ನಹಿ ರಖನಿ ಹೇ, ಯಾವುದೇ ಲೋಭ ಮೋಹದ ಆಸಕ್ತಿ ಇರಬಾರದು, ಯಾವುದೇ ಲೋಭ ಮೋಹದ ಅಭ್ಯಾಸಗಳು ಆಸಕ್ತಿಗಳು ಯಾವುದು ಇರಬಾರದು। अपना स्वभाव बहुत रॉयल बनाना है। नम स्वभावन्नु बहुत रॉयल माडिकोळ्ळबेकु, घनते उल्लद्दागिरबेकु नम स्वभाव। सवेरे सवेरे अमृत वेले उठ बाप को याद करने का अभ्यास करना है। बेळगे बेळगे अमृत वेळेयल्लि एद्दु तंदेयन्नु नेनपु माडुव अभ्यास माडबेकु। ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು। ವರದಾನ, ಅಪ್ನಿ ಮೂರ್ತ ಸೆ ಬಾಪ್ ಔರ್ ಶಿಕ್ಷಕ ಕಿ ಸೂರತ್ ಕೋ ಪ್ರತ್ಯಕ್ಷ ಕರ್ನೆ ವಾಲೆ ಅನುಭವಿ ಮೂರ್ತ ಭವ। ತಮ್ಮ ಮೂರ್ತಿಯಿಂದ ತಂದೆ ಮತ್ತು ಶಿಕ್ಷಕನ ಗುಣಗಳನ್ನು ತಂದೆ ಮತ್ತು ಶಿಕ್ಷಕನನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತಿಯಾಗಿರಿ। ತಮ್ಮ ಮೂರ್ತಿಯಿಂದ ತಂದೆ ಮತ್ತು ಶಿಕ್ಷಕನ ಮುಖವನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತಿಯಾಗಿರಿ। ಬಾಬಾ ತಿಳಿಸ್ತಾರೆ ಅಪ್ನೆ ಅಸಲಿ ಪೊಸಿಷನ್ ಮೇ ಠಹರ್ನಾ ಯಹಿ ಯಾದ ಕಿ ಯಾತ್ರಾ ಹೇ, ಜೋ ಹೂ ಜಿಸ್ಕಾ ಹೂ ಉಸ್ಮೇ ಸ್ಥಿತ ರಹೋ। इसी असली स्वरूप के निश्चय और अनेक बार के विजय की स्मृति से सदा नशे की स्थिति के सागर में लहराते रहेंगे। तम मूल पोजिशन नल्ले स्थितरागबेकु, ओरिजिनल पोजिशन नल्ले स्थितरागबेकु। इदे नेनपिन यात्रे, ओरिजिनल पोजिशन यावुदु, नानु आत्मा, नानु यारिद्दीनि हेगिद्दीनि यार मगु इद्दीनि अदे स्थितियल्ले इरबेकु। ಈ ಒರಿಜಿನಲ್ ಸ್ವರೂಪದ ನಿಶ್ಚಯ ಮತ್ತು ಅನೇಕ ಬಾರಿಯ ವಿಜಯದ ಸ್ಮೃತಿಯಿಂದ ಸದಾ ನಶೆಯ ಸ್ಥಿತಿಯ ಸಾಗರನಲ್ಲೇ ತೇಲಾಡ್ತಾ ಇರ್ತೀವಿ। ಜಬ್ ಸುಖದಾತಾಕ್ಕೆ ಬಚ್ಚೆ ಹೇ ತೋ ದುಃಖ ಕಿ ಲಹರ್ ಆ ಕೇಸೆ ಸಕ್ತಿ, ಸುಖದಾತನ ಮಕ್ಕಳಾಗಿದ್ದೀವಿ ಅಂದಾಗ ದುಃಖದ ಅಲೆಗಳು ಹೇಗೆ ಬರ್ತವೆ। सर्व शक्तिवान के बच्चे शक्तिहीन हो कैसे सकते, सर्व शक्तिवंत मक्कळु शक्तिहीन रागलु हेगे साध्य। इसी पोजिशन के अनुभव में रहो तो आपकी मूर्त से बाप व शिक्षक की सूरत स्वतः प्रत्यक्ष होंगे। ಈ ಪೊಸಿಷನ್ನ ಅನುಭವಗಳಲ್ಲಿ ಇದ್ದಾಗ ನಮ್ಮ ಮುಖದಿಂದ ತಂದೆ ಮತ್ತು ಶಿಕ್ಷಕನ ಮುಖ ಸ್ವತಃ ಪ್ರತ್ಯಕ್ಷ ಆಗ್ತದೆ। ಇವಾಗ ಅವರು ಹೇಳಿದಂಗೆ ನಡೆಯೋದ್ರಿಂದ ನಾನು ಯಾರು ನಾನು ಹೇಗಿದ್ದೀನಿ ಅದೇ ಒರಿಜಿನಲ್ ಸ್ವರೂಪದ ನಿಶ್ಚಯ ಅನೇಕ ಬಾರಿಯ ವಿಜಯದ ಸ್ಮೃತಿಯಿಂದ ಸದಾ ನಶೆಯ ಸ್ಥಿತಿಯ ಸಾಗರನಲ್ಲೇ ತೇಲಾಡ್ತಾ ಇರಬೇಕು। ಸುಖದಾತನ ಮಕ್ಕಳಲ್ಲಾಗ ದುಃಖದ ಅಲೆಗಳು ಬರಲು ಸಾಧ್ಯ ಇಲ್ಲ। ಈ ಪೊಸಿಷನ್ನ ಅನುಭವಗಳಲ್ಲಿ ಇರಬೇಕು, ಆಗ ನಮ್ಮ ಮುಖದಿಂದ ತಂದೆಯ ಪ್ರತ್ಯಕ್ಷತೆಯ ಮುಖ ಸ್ವತಃ ಪ್ರತ್ಯಕ್ಷ ಆಗ್ತದೆ, ತಂದೆ ಶಿಕ್ಷಕನ ಮುಖ। ಸ್ಲೋಗನ್, ಸತ್ಯವಾದಿ ವಹ ಹೇ ಜಿಸ್ಕೆ ಚೆಹರೆ ಔರ್ ಚಲನ್ ಮೇ ದಿವ್ಯತಾ ಹೋ, ಯಾರ ಮುಖ ಮತ್ತು ನಡವಳಿಕೆಯಲ್ಲಿ ದಿವ್ಯತೆ ಇದೆಯೋ ಅವರೇ ಸತ್ಯವಾದಿಗಳು, ಯಾರ ಮುಖ ಮತ್ತು ನಡವಳಿಕೆಯಲ್ಲಿ ದಿವ್ಯತೆ ಇದೆಯೋ ಅವರೇ
ಸತ್ಯವಾದಿ ಆಗಿದ್ದಾರೆ. ಆದ್ದರಿಂದ ಬಾಬರವರು ವಿಶೇಷವಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದು ನೆನಪು ಮಾಡಬೇಕು, ಆಗ ಸತೋ ಪ್ರಧಾನರಾಗ್ತೀವಿ. ತಂದೆ ನೆನಪು ಮಾಡೋದ್ರಿಂದ ಅಮೃತ ವೇಳೆ ಸಮಯ ಬಹಳ ಚೆನ್ನಾಗಿದೆ. ನೆನಪಿನ ವಿಷಯ ಯೋಗದ ಸಬ್ಜೆಕ್ಟ್ ಬಗ್ಗೆನೂ ಬಾಬಾರವರು ತಿಳಿಸ್ಕೊಟ್ರು, ಮತ್ತೆ ಆಜ್ಞಾಕಾರಿಗಳ ಲಕ್ಷಣಗಳನ್ನು ಹೇಳಿದ್ರು ಬಾಬಾ, ಮತ್ತೆ ಸರ್ವಿಸ್ ಬಗ್ಗೆನೂ ಬಾಬಾರವರು ತಿಳಿಸ್ಕೊಟ್ರು. ಸ್ವಮಾನ ನಾನು ಆತ್ಮ ಖುಷಿಯ ಪೌಷ್ಟಿಕತೆಯಿಂದ ಆರೋಗ್ಯವಂತನಾಗಿದ್ದೇನೆ. ನಾನು ಆತ್ಮ ಖುಷಿಯ ಪೌಷ್ಟಿಕತೆಯಿಂದ ಆರೋಗ್ಯವಂತನಾಗಿದ್ದೇನೆ. ಅಚ್ಛಾ ಓಂ ಶಾಂತಿ. ಓಂ ಶಾಂತಿ. ದೇಹ ಎನ್ನುವ ಉಡುಪನ್ನು ತೊಟ್ಟು ಪಾತ್ರ ಮಾಡುವ ಪಾತ್ರಧಾರಿ ನಾನಾತ್ಮ. ನಾನಾತ್ಮ ಜ್ಯೋತಿ. ದೇಹ ಎನ್ನುವ ಶ್ರೇಷ್ಠವಾದ ಉಡುಪನ್ನು ತೊಟ್ಟು, ಜೀವಕೋಶಗಳಿಂದ ಮಾಡಲ್ಪಟ್ಟ ಉಡುಪನ್ನು ತೊಟ್ಟು, ಸೃಷ್ಟಿ ಎನ್ನುವ ರಂಗಮಂಟಪದ ಮೇಲೆ ಪಾತ್ರ ಮಾಡುವ ಶ್ರೇಷ್ಠ ನಟ. ಸ್ಥೂಲವಾದಂತಹ ಸಿನಿಮಾಗಳಲ್ಲಿ ಒಳ್ಳೆ ನಟನಾಗಬೇಕಾದ್ರೆ ಮಾತಿನ ಶೈಲಿ, ಬಾಡಿ ಆ್ಯಕ್ಷನ್ಸ್, ಮುಖ ಚೆಹರೆ ಇದನ್ನು ಕನ್ಸಿಡರ್ ಮಾಡಲಾಗ್ತದೆ. ನಾನು ಆತ್ಮನು ಶ್ರೇಷ್ಠ ನಟ. ಕೋಟಿ ಕೋಟಿ ಆತ್ಮಗಳಲ್ಲಿ ನಾನು ಉನ್ನತ ನಟನಾಗಲು ಇಂದಿನಿಂದ ನಾನಾತ್ಮ ಈ ಬಾಯಿ ಮೂಲಕ ಎಲ್ಲರ ಜೊತೆಗೆ ಮಧುರವಾಗಿ ಮಾತನಾಡುವೆ. ಮಧುರತೆ ನನ್ನನ್ನು ಶ್ರೇಷ್ಠ ನಟನನ್ನಾಗಿ ಮಾಡುತ್ತದೆ. ನಾನಾತ್ಮ ಜ್ಯೋತಿ ಸರ್ವರ ಪ್ರತಿ ಶುಭ ಭಾವನೆಯನ್ನೇ ಇಟ್ಟುಕೊಳ್ಳುವೆ. ಶುಭ ಭಾವನೆಯೇ ನನ್ನನ್ನು ಶ್ರೇಷ್ಠ ನಟನನ್ನಾಗಿ ಮಾಡುತ್ತದೆ. ಯಾರು ಹೇಗೆ ಭಾವನೆ ಇಟ್ಕೊಂಡ್ರು ನಾನು ಸರ್ವರ ಪ್ರತಿ ಶುಭಮಸ್ತು, ಸರ್ವರ ಪ್ರತಿ ಕಲ್ಯಾಣಮಸ್ತು, ಸರ್ವರ ಪ್ರತಿ ಮಂಗಳಮಸ್ತು ಭಾವನೆ ಇಟ್ಟುಕೊಳ್ಳುವೆ. ನಾನಾತ್ಮ ಸ್ವಯಂ ಪ್ರತಿ ಆತ್ಮವಿಶ್ವಾಸದ ದೃಢ ನಿಶ್ಚಯ ಇಟ್ಟುಕೊಳ್ಳುವೆ. ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ ಎನ್ನುವ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ನನ್ನನ್ನು ಶ್ರೇಷ್ಠ ನಟನನ್ನಾಗಿ ಮಾಡುತ್ತಿದೆ. ನಾನು ವಿಜಯಿ ಆತ್ಮ. 5 ಬಾರಿ ಮನನ ಮಾಡಿ. ನಾನು ವಿಜಯಿ ಆತ್ಮ. ನಾನು ವಿಜಯಿ ಆತ್ಮ. ನಮ್ರತೆಯಿಂದ ಸರ್ವರ ಜೊತೆಗೆ ವ್ಯವಹರಿಸುವೆ. ಸರ್ವಾತ್ಮಗಳನ್ನು ಗೌರವಿಸುವೆ. ಆದರ್ಶ ಕರ್ಮಗಳನ್ನೇ ಮಾಡುವೆ. ಪುಣ್ಯಪ್ರದಾಯಕ ಕರ್ತವ್ಯದಲ್ಲಿ ತೊಡಗುವೆ. ಸರ್ವಾತ್ಮರಿಗೂ ಆತ್ಮಿಕ ಸುಖ ನೀಡುವ ಶ್ರೇಷ್ಠ ಕಾರ್ಯ ಮಾಡುವೆ. ಶ್ರೇಷ್ಠ ನಟನಾಗುವೆ. ನಾನಾತ್ಮ ಸೃಷ್ಟಿ ಎನ್ನುವ ರಂಗಮಂಟಪದ ಶ್ರೇಷ್ಠ ನಟ. ನಾನು ಮಧುರವಾಗಿ ಮಾತನಾಡುವೆ. 7 ಬಾರಿ ಮನನ ಮಾಡಿ. ಮಧುರವಾಗಿ ಮಾತನಾಡುವೆ. ಸಮಾಧಾನ ಚಿತ್ತದಲ್ಲಿರುವೆ. 7 ಬಾರಿ ಮನನ ಮಾಡಿ. ನಾನಾತ್ಮ ಸುಖದಾಯಿ ಕರ್ಮಗಳನ್ನೇ ಮಾಡುವೆ. 7 ಬಾರಿ ಮನನ ಮಾಡಿ. ನಾನಾತ್ಮ ನಿತ್ಯ ಹಸನ್ಮುಖಿಯಾಗುವೆ. 7 ಬಾರಿ ಮನನ ಮಾಡಿ. ಹಸನ್ಮುಖತೆ, ಮಧುರ ಮಾತು, ನಾನಾತ್ಮನ ವಿಜಯದ ಮೇಲೆ ಸ್ವಯಂ ಮೇಲೆ ನಿಶ್ಚಯ, ಸುಖದಾಯಿ ಕರ್ಮಗಳು, ಶುಭ ಭಾವನೆ ಇವೇ ನನ್ನ ಶೃಂಗಾರ.
ಇದ ಆತ್ಮಜ್ಯೋತಿಯ ಡೆಕೋರೇಷನ್. ನಾನಾತ್ಮ ಶ್ರೇಷ್ಠ ನಟ ಆದರ್ಶ ನಟನಾಗುವೆ. ಓಂ ಶಾಂತಿ.
ओम शांति, ओम शांति।